ಹೇಳ್ತೇಂದ್ರೆ ಇವತ್ತು ಹುಣಸೆಹಣ್ಣು ತೀರಾ ಕಮ್ಮಿ ಇತ್ತು, ಇದ್ದದಲ್ಲಿ ಹೇಗೋ ಸರ್ ಮಾಡಿಬಿಟ್ಟೆ. ನೀವು ಯಾವತ್ತು ಹೀಗೆ ಅಡಿಗೆ ರುಚಿನೇ ಹೇಳಲ್ಲ. ತೊಗರಿಬೇಳೆ, ಉದ್ದಿನ ಬೇಳೆ, ಸಾಸಿವೆ, ಉಪ್ಪು, ಮೆಣಸು, ಧನಿಯಾ. ಅಷ್ಟು ಜಾಗದಲ್ಲಿರಲ್ಲ, ಎಲ್ಲ ಪಟ್ಟಿ ಮಾಡು. ರೇಡಿಯೋ ಕುಮಾರಿ, ಒಂದು ಲೋಟ ನೀರ್ ಕೊಡ್ತೀಯ ಕುಡಿಯೋಕೆ? ಗಂಟೆ ಎಂಟಾಯ್ತು ಕಣೆ, ಗಂಟಲ್ ಗಾಣ ಆಡ್ತಾ ಇದೆ ಕಣೆ, ಒಂದು ಗ್ಲಾಸ್ ಕಾಫಿ ಕೊಡೆ. ಬೇಡಾಗಿತ್ತು, ಯಾಕೆ ನಮ್ಮ ಹೊಟ್ಟೆ ಹುಡುತ್ತೀರಾ? ಯಾಕೆ ನಾನಿಗೆ ಅಂತಂದ್ರೆ ಮನೇಲಿ ಏನಿದೆ ಲಗ್ಗೆ ಸ್ಥಿತಿ ಬಾಕಿ ಕೊಟ್ಟಿಲ್ಲ ಅಂತ ಅಂಗಡಿ ಅವನು ಬಾಗಿಲತ್ರನೇ ಸೇರ್ಪಲ್ಲ ಅಂತಾನೆ. ಕಾಫಿ ಪುಡಿ ಎಲ್ಲಿಂದ ತರಲಿ, ಸಕ್ಕರೆ ಎಲ್ಲಿಂದ ತರಲಿ? ಸಕ್ಕರೆ ಕಾಫಿ ಪುಡಿ ಸಾಲ ತರೋಕೆ ಅಕ್ಕ ಪಕ್ಕದ ಮನೆಗಳೇ ನಾರಾಗ ಹೋಗಿದ್ಯಾ? ನಮ್ ಯೋಗ್ಯ ತಿಳಿದವರು ಯಾರೇ ಸಾಲ ಕೊಡ್ತಾರೆ?
ಸಾಲ ಕೊಡಲ್ಲ ಅಂದಿಲ್ಲ ನಮ್ಮನೆ ಅಪ್ಪ ಪಕ್ಕದಲ್ಲಿ ಅವ್ರು ಯಾಕಿರ್ಬೇಕು ಸಾಕು ಹೇಳಿ ಯಾರಾದ್ರೂ ಕೇಳಿದ್ರೆ ನಗ್ತಾರೆ 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 ಲೇ ಗಂಟು ಸಂಪಾದನೆ ಮಾಡ್ಲಿ ಬಿಡ್ಲಿ ಹೆಂಗಸು ಅಂದ್ಮೇಲೆ ಸಂಸಾರ ನಿಭಾಯಿಸುವ ಬುದ್ಧಿವಂತಿಕೆ ಇರ್ಬೇಕು ಕಣೆ ಲೇ ಮುಂದಿನ ಮನೆ ರಾಧಮ್ಮ ನೋಡಿ ಕಲ್ತ್ಕೊಳೆ ರಾಧಮ್ಮನ ವಿಚಾರ ಯಾಕ್ರಿ ಹೇಳ್ತೀರಾ ಅವ್ರ ಯಜಮಾನರು ಕಾಲಿನ ಮೇಸ್ಟ್ರು ತಿಂಗಳು ಒಂದ್ಸಲ ಕೈ ತುಂಬ ಸಂಬಳ ತರ್ತಾರೆ ಹಾಗೆ ನನಗೂ ಹಣ ಇದ್ರೆ ಈ ದೊಡ್ಡ ಸಂಸಾರನ ಅವ್ರ ತಾತನ ಹಾಗೆ ನಡೆಸ್ತೀನಿ ಏನ್ರಿ ನಿಮ್ಮ ಹಾಗೆ ಯಾರಾದ್ರೂ ಇರ್ತಾರೆ ಮೂರು ತಿಂಗಳು ಮಿಲ್ಟ್ರಿ ಮೂರು ತಿಂಗಳು ಟೀ ಏಜೆಂಟ್ ಮೂರು ತಿಂಗಳು ಕಾಫಿ ಹೋಟೆಲ್ ಮ್ಯಾನೇಜರ್ ಇನ್ನು ಮೂರು ತಿಂಗಳು ನಾಟಕದ ಕಂಪನಿ ಕೆಲಸ ಅಂತ ನಾಟಕ ಆಡ್ತೀರೆ ಹೊರತು ರೇ ಎಲ್ಲಾದ್ರೂ ಒಂದ್ ಜಾಗದಲ್ಲಿ ನಿಂತು ಕೆಲಸ ಮಾಡಿದೀರಾ ಹೇಳಿ ಸುಮ್ಮನೆ ಯಾಕೆ ಫ್ಲೋರ್ ಮಿಲ್ ನೋಡ್ಕೊತೀಯೇ ಲೇ ನನಗಿಷ್ಟೆಲ್ಲ ಅನುಭವ ಇರೋದಕ್ಕೆ ಆ ಸಿನಿಮಾ ಕಂಪನಿಯವರು ನನಗೆ ದಮ್ಮೈ ಗುಡ್ಡೆ ಇಟ್ಟು ನನ್ನ ಮನೆ ಬಾಗಿಲಿಗೆ ಕಾರ್ ಕಳಿಸಿ ಕೆಲಸಕ್ಕೆ ಬನ್ನಿ ಅಂತ ವಾಗಡಿತಾ ಇದ್ದಾರೆ ಗೊತ್ತಾ ಅದೊಂದು ಕೆಲಸ ಆಗ್ಲಿ ನೋಡ್ತಾ ಇರು ಸ್ವಂತ ಸಿನಿಮಾ ತೆಗಿತೀನಿ ನಿನ್ನ ಬರೀ ಕಾರ್ ನಲ್ಲಿ ಓಡಾಡ್ತೇವೆ ಕಾರ್ ನಲ್ಲಿ ಓಡಾಡ್ತೀರ ಕಾರ್ ನಲ್ಲಿ ಸಾಕ್ಷಿ ಕಂದವರ ಮನೆ ಕಾಫಿ ಕಂದವರ ಮನೆ ಪೇಪರ್ ಇದ್ರಲ್ಲಿ ಆಯ್ತು ನಿಮ್ ಬಾಳು ನೀವು ಸುಮ್ಮನೆ ಇದ್ರೆ ಮೇಲ್ ಇಲ್ಲೇ ಪೇಪರ್ ಬಿಟ್ಟು ಹೋಗ್ತಾ ಇದ್ದೀರಾ ಅವ್ರ ಪೇಪರ್ ಅವ್ರು ಕೊಟ್ಟು ಮರ್ಯಾದೆ ಉಳಿಸ್ಕೊಳ್ಳಿ ಪೇಪರ್ ನೋಡೋರ್ಗೆಲ್ಲ ಎಂತ ಮರ್ಯಾದೇನೆ ಎಕ್ಸ್ಕ್ಯೂಸ್ ಮೀ ನೋಡಿಸುವಂತ ಸಣ್ಣ ವಿಷಯದಲ್ಲೂ ನನಗ್ ಸುಖ ಇಲ್ಲ ಉದ್ದಕ್ಕೂ ನನ್ನ ಬದುಕೇ ಹೀಗಾಯ್ತಲ್ಲ ಮದುವೆ ನಿಷ್ಕರ್ಷ ಆಗಿದ್ದಾಗ ವಿಧಿ ನನ್ನ ತಂದಿನ ಸಳ್ಕೊಂಡು ಹೋಗಿ ಎಂಥ ದುರಂತ ಆಯ್ತು ರಾಜು ನಿಮ್ ತಂದೆ ತೀರ್ಕೊಂಡಿದ್ದು ಅಪಶಕನ ಅಂತ ಅದಕ್ಕೆ ಈ ಸಂಬಂಧ ಬೇಡ ಅಂತ ಕಾಗದ ಬರೆದಿದ್ದಾರಮ್ಮ ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ನನ್ನ ಕಾಲೇಜ್ ಮೇಟ್ ನಾರಾಯಣ್ ಮೊದಲೇ ಮದುವೆ ಆಗಿದ್ರು ನನ್ನ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ವಂಚಿಸ್ದ ಹೌದು ನನಗೆ ಮದುವೆ ಆಗಿರೋದೇನೋ ನಿಜ ಆದ್ರೆ ಮದುವೆ ಆದ ತಕ್ಷಣ ಪ್ರಣಯ ಜೀವನವೇ ಬೇಡ ಅಂತ ಹೇಳ್ತೀಯ ಮಿಸ್ಟರ್ ನಾರಾಯಣ್ ವಿವಾಹದಲ್ಲಿ ಮುಕ್ತಾಯವಾಗದೇ ಇರೋ ಪ್ರೇಮ ನನಗಿಷ್ಟವಿಲ್ಲ ಹೇಳಿ
ರಾಧಾ ಎರಡನೇ ಮದುವೆ ಆದ್ರೆ ಏನಂತೆ? ಶೇಷಗಿರಿ ಜೊತೆ ಮೊದಲ ಹೆಂಡತಿ 3 ತಿಂಗಳು ಕೂಡ ಬಾಳಾಟ ಮಾಡಿಲ್ಲ, ಮಕ್ಕಳೆಲ್ಲ ಮರೆಯಿಲ್ಲ, ಕಾಲೇಜ್ ಮೇಷ್ಟ್ರು ಕೈ ತುಂಬಾ ಸಂಭಾಳಿಸ್ತಾರೆ. ನಿಮ್ ಭಾವನು ನಿನ್ಗೋಸ್ಕರ ಗಂಡು ಹುಡುಕಿ ಹುಡುಕಿ ಸಾಕಾಗ ಹೋಗಿದ್ದೆ. ಈ ಗಂಡು ಬಿಟ್ರೆ ನಿನಗೆ ಮದುವೆ ಇಲ್ಲದೆ ನೀನು ಒಬ್ಬಳೇ ಇರ್ಬೇಕಾಗಿ. ಸುಮ್ಮನೆ ಒಪ್ಕೊಳ್ಳ, ಸುಮ್ಮನೆ ಒಪ್ಕೊಮ್ಮ. ಸಾಲ ಬನು ಕುಂಬಾಗ ಹರೋದಂತೆ ಸಾಲಿಗರು ಬಂದು ಸೆಳವಾಗ ಕಿಪ್ಪದಿಯ ಕೀಲು ಮುರಿದಂತೆ ಸರ್ವಜ್ಞ. ಆದ್ರೆ ಸಾಲ ಮಾಡ್ಬೇಕಾದ್ರೆ ಕೀಲು ಮುರಿದಾಗ ಸಾಲ ಮಾಡ್ಬೇಕು, ಕಲ್ತ್ಕೊಳ್ಳಿ. ಆಮೇಲೆ ಏ ಒಳಗಡೆ ತಿಂಡಿ ಇಟ್ಟಿದ್ದೀನಿ, ತಿನ್ಕೊಂಡು ಬೇಗ ಸ್ಕೂಲ್ ಹೋಗಿ ಹೋಗ್ತಾ ಇದೆ. ಏನ ಇದು ಬೃಂದಾವನ ಎಕ್ಸ್ಪ್ರೆಸ್ ಹೋದಂಗೆ ಹೋಗ್ತಾ ಇದ್ಯಾ, ಪೂನಾ ಮೇಲೆ ಬಂದಂಗೆ ಬರ್ತಾ ಇದ್ಯಾ, ಏನಿದು? ಸ್ವಲ್ಪ ಆಲಸ್ಯವಾಗಿದೆ ಅದಕ್ಕೆ. ಆಲಸ್ಯನ ಮೊದಲೇ ಯಾಕೆ ಹೇಳ್ಬಾರ್ದು? ಡಾಕ್ಟರ್ ಕರ್ಕೊಂಡು ಬರ್ಲಿನಿ. ಡಾಕ್ಟರ್ ಕರ್ಕೊಂಡು ಬರೋದಕ್ಕೆ ಟೈಮ್ ಇದೆ, ಅದಕ್ಕೆ ಇನ್ನೂ ಕೆಲವು ತಿಂಗಳು ಕರಿಬೇಕು. ಅಯ್ಯೋ ತಿಂಗಳು ಕರಿಬೇಕಾ? ಏನೇ ಆಗ್ಲೇ. ಅಯ್ಯೋ 9 ಮಕ್ಕಳ ತಂದೆ ಆಗಿದ್ದೀರಾ, ಅಷ್ಟು ಹೊತ್ತಾಗಂದ್ರೆ ನನ್ ಮುಂದೇನೆ ಬಚ್ಚಿಡ್ತಾ ಇದೀನಲ್ರಿ ವಿಷಯನ. ಬಚ್ಚಿಡ್ತಾ ಇದೀನಿ? ಬಚ್ಚಿಡೋ ಅಂತ ವಿಷಯ ಏನು? ಅದ್ರೆ ಮನೆ ತುಂಬಾ ಮಕ್ಳು ಇಟ್ಕೊಂಡ್ರು ನಾನೇ ಇಷ್ಟು ಧೈರ್ಯವಾಗಿ ಓಡಾಡ್ತಾ ಇದ್ದೀನಿ. ಕೇವಲ ಒಂದು ಮಗು, ಅದು ಇನ್ನೂ ಇಲ್ಲ, ಆಗ್ಲೇ ರಹಸ್ಯ ಮಾಡ್ತಾ ಇದ್ದೀರಲ್ರಿ. ನನಗೇನು ಗೊತ್ತಾಗ್ಲಿಲ್ಲ ಬೇಟ್ರೆ. ಒಂದು ವಿಷಯ ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ನಮ್ಮ ಸರ್ಕಾರ ಹೇಳೋ ಹಾಗೆ 3 ಮಕ್ಕಳು. ಅದನ್ನು ನೀವ್ ಹೇಳ್ತಾ ಇರೋದು ಜಾಸ್ತಿ ಹೇಳ್ಬಿಟ್ರಿ. ಆರ್ತಿಗೊಂದು ಹೆಣ್ಣು, ಕೀರ್ತಿಗೊಂದು ಗಂಡು ಅಷ್ಟೇ. ನೆಟ್ರೆ ಇದನ್ನ ತಂದು ಕೊಡ್ತೀನಿ. ಮಾಮಾ ನಾನು ಇವನೇ ಕಾ.
ಸೀತಾಪತಿ, ನಾಳೆ ನನ್ನ ಪರಮಮಿತ್ರ ಕೃಷ್ಣೇಗೌಡ ಇಲ್ಲಿ ಬರ್ತಾನೆ. ನೋಡಿ ಹೇಗೂ ಮಾರ್ಕೆಟ್ ಕಡೆ ಬರ್ತಿದ್ದೀರಿ. ಬೇಡ 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 ಬೇಡ, ಇಲ್ಲಿ ಇಲ್ಲ ಇಲ್ಲಿ ಇಲ್ಲಿ ತಗೋಪ್ಪ. ಯಾ ಇಲ್ಲಿ ತಗೋ.
ಈ ಮನೆಯಲ್ಲಿ ಉಪಚಾರ ನಡೀತಾ ಇರೋದ್ರಲ್ಲೇ ಮೊದಲಿಂದ ಆದಾಗ ಗುಂಡು ಗುಂಡಾಗಿ ಬರ್ತದೆ. ಅದಿಲ್ಲ ಮರೇ, ನೀನು ಇಲ್ಲಿ ಬರೋದ್ ಮುಂಚೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರ್ತೀನಿ ಅಂತ ಕಾಂತ ಬಂದಿದ್ದಿಲ್ಲ. ಹೌದು, ನೀನು ಊರಿಗೆ ಹೋಗಿದ್ಯಾ? ಹೋಗಿ ಸರ್. ಏನ್ ಸಮಾಚಾರ? ಅಮ್ಮ ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ತಂಗಿ ಲಕ್ಷ್ಮಿ? ಅವಳು ಚೆನ್ನಾಗಿದ್ದಾರೆ. ಅಮ್ಮ ನಿನ್ನ ತುಂಬಾ ಕೇಳಿದೆ ಅಂತ ಹೇಳು. ಹೌದಾ? ಇನ್ನೊಂದು ವಿಷಯ ಕೇಳಿದ್ದಲ್ಲ, ಗೋಪಾಲ ಮದುವೆ ಆಗೋದು ಅಂತಲ್ಲಯ್ಯ. ಇದೇನೇ ಇದು, ನಿನ್ನ ಮದುವೆ ಆದ ಮುಂಚೆ ಅವ್ರ ಮದುವೆ ಮಾಡ್ಬಿಡಿದ್ವಿ ತಮ್ಮಂದು. ಯಾಕೆ ಹೇಳ್ತೀಯ? ಅದೊಂದು ದೊಡ್ಡ ಕಥೆ ಅಲ್ಲ ಕಣೆ. ನಮ್ ಗೋಪಾಲ ಮದುವೆ ಆಗ್ತೀನಿ ಅಂತ ಸುಳ್ಳು ಹೇಳಿ ಒಂದು ಹುಡುಗಿನ ಹಾಳು ಮಾಡ್ಬಿಡಲ್ಲ. ಕಡೆಗೆ ಆ ಹುಡುಗಿ ಬಾಳ ಕೆಲಸ ಇಲ್ಲಿ ಅಂತ ನಾನೇ ಬಲವಂತವಾಗಿ ನನ್ನ ತಮ್ಮಗೆ ಆ ಹುಡುಗಿನ ಸುತ್ತಬೇಕಾಗ್ತದೆ. ಇದೇ ನಡತಿ ಬೇಷ್ ಬೇಷ್ ಒಳ್ಳೆ ಕೆಲಸ ಮಾಡಿದೆ ಬರೀ. ಹಾಳಾಗ್ತಿದ್ ಒಂದು ಹೆಣ್ಣಿನ ಜೀವನ ಉದ್ಧಾರ ಮಾಡಿದೆ. ಯು ಆರ್ ರಿಯಲಿ ವಂಡರ್ಫುಲ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಮನುಷ್ಯ ಧರ್ಮ ಅಲ್ಲ. ಸಾಲ್ಟ್ ಪೇಪರ್, ಸಾಲ್ಟ್ ಪೇಪರ್. ಓದ್ ಕೊಡ್ತೀನಿ. ಯಾರು ತಾವು? ಯಾರು ತಾವ್ಯಾರು? ನಾನೇ. ನಾನು ಈ ಮನೆ ಔಟ್ ಹೌಸ್ ಅಲ್ರವನು. ಸೀತಾಪತಿ ಅಂತ ನನ್ನ ಕರೀತಾರೆ. ತಾವು ನಮ್ಮ ಮೆಸ್ ಸ್ನೇಹಿತರಿದೆ. ಹೌದು, ಹೆಸರು ಕೃಷ್ಣೇಗೌಡರು ಅಂತಲ್ಲ. ಕೃಷ್ಣೇಗೌಡ. ಸ್ವಲ್ಪ ಓದ್ ಕೊಡ್ತೀನಿ. ಸರಿ. ನಿರುದ್ಯೋಗಿಯ ಕುಟುಂಬ ನೀರ್ನ ಪಾಲ್. ಪರಮಾತ್ಮ, ಕದ್ದು ಕದ್ದು ನೋಡು ಈ ತುಂಟಿ ಯಾರು, ಕದ್ದು ಕದ್ದು ನೋಡು ಈ ತುಂಟಿ ಯಾರು, ಮುದ್ದು ನಗೆಯ ಚೆಲ್ಲಿ ಓಡು ಹುಡುಗಿಯಾರು ಈ ಹುಡುಗಿಯಾರು, ಕದ್ದು ಕದ್ದು ನೋಡು ಈ ತುಂಟಿ ಯಾರು. ತೊದಲು ಮಾತಿನಿಂದ ಸೆಳೆವ ಬಿನ್ನಾಣಗಾಟಿ ಮೂಗಿಗೆ ಭಾರವಲ್ಲೇ ಈ ಮೂಗುತಿ, ತೊದಲು ಮಾತಿನಿಂದ ಸೆಳೆವ ಬಿನ್ನಾಣಗಾಟಿ ಮೂಗಿಗಿಂತ ಭಾರವಲ್ಲೇ ಈ ಮೂಗುತಿ, ನಿನ್ನೊಡೆ ಸರಸ ರಸಮಯ ನಿಮಿಷ, ನಿನ್ನೊಡೆ ಸರಸ ರಸಮಯ ನಿಮಿಷ, ನಿನ್ನ ಆಟ ಪಾಠ ಮನಕ್ಕೆ ತೀರದ ಹರ್ಷ. ಕದ್ದು ಕದ್ದು ನೋಡು ಈ ತುಂಟಿ ಯಾರು, ಕಳ್ಳ ಕಪಟ ಅರಿಯದಂಥ ಪುಟ್ಟ ವಯಸ್ಸು, ಹಾಲಿನಂಥ ಮನಸ್ಸಿನ ಹಸುಗೂಸು, ಕಳ್ಳ ಕಪಟ ಅರಿಯದಂಥ ಪುಟ್ಟ ವಯಸ್ಸು, ಹಾಲಿನಂಥ ಮನಸ್ಸಿನ ಹಸುಗೂಸು, ಲಾಲಿಸೆ ಕೂಸು ಪೂಜಿಸೆ ದೈವ, ಲಾಲಿಸೆ ಕೂಸು ಪೂಜಿಸೆ ದೈವ, ಎಂದು ಹೀಗೆ ಮಗುವೇನೆ ಆಗಿದೆ ಲೇಸು. ಕದ್ದು ಕದ್ದು ನೋಡು ಈ ತುಂಟಿ ಯಾರು, ಹೆತ್ತವರಿಗೆ ಹೆಮ್ಮೆ ತದುವ ಒಲುಮೆಯ ಹೂವೇ, ಮನೆಯಲೆಂದು ತುಂಬಿರಲಿ ಕಿಲ ಕಿಲ ನಗುವೆ, ಹೆತ್ತಗರಿಗೆ ಹೆಮ್ಮೆ ತರುವ ಒಲುಮೆಯ ಹೂವೆ, ಮನೆಯಲೆಂದು ತುಂಬಿರಲಿ ಕಿಲ ಕಿಲ ನಗುವೆ, ಕಣ್ಣಿಗೆ ಹಬ್ಬ ನಿನ್ನಯ ರೂಪ, ಕಣ್ಣಿಗೆ ಹಬ್ಬ
ನಿನ್ನಯ ರೂಪ ನಿನ್ನ ಕಣ್ಣ ಬೆಳಕೇನೆ ಈ ಮನೆ ದೀಪ ಕದ್ದು ಕದ್ದು ನೋಡು ಈ ತುಂಟಿ ಯಾರು ಮುದ್ದು ನಗೆಯ ಚೆಲ್ಲಿ ಓಡು ಹುಡು ಯಾರು ಈ ಹುಡುಗಿ ಯಾರು ಕದ್ದು ಕದ್ದು ನೋಡು ಈ ತುಂಟಿ ಯಾರು ನಿಮ್ಮ ಮಗಳು ಅದೇನು ಅದ್ಭುತವಾಗಿ ಡ್ಯಾನ್ಸ್ ಮಾಡ್ಲಂತೀರಿ? ಹೌದು, ಇವಳು ಡ್ಯಾನ್ಸ್ ಟೀಚರ್ ಯಾರು? ಯಾವ ಡ್ಯಾನ್ಸ್ ಟೀಚರ್ ಅವಳಿಗೆ ಪಾಠ ಹೇಳ್ಕೊಟ್ಟಿಲ್ಲ. ಹಿಂದಿನ ಮನೆ ರೇಡಿಯೋ ಕೇಳಿ ಕೇಳಿ ಅವಳಷ್ಟಿಗೆ ಗುಣಿಯರು ಕಲ್ಪಿಸಿದ್ದಾರೆ. ನೋಡಿ, ಈ ಮಗು ಒಳ್ಳೆ ಡ್ಯಾನ್ಸ್ ಟೀಚರ್ ಅಂತ ಕ್ರಮವಾಗಿ ಅಭ್ಯಾಸ ಮಾಡಿಸಿದ್ರೆ ರೇಡಿಯೋ ಸಿಗಬೇಕಂದ್ರೆ ವೆರಿ ಗುಡ್ ಡ್ಯಾನ್ಸರ್. ನೀವು ಹೇಳೋದೇನು ಸರಿ, ಆದ್ರೆ ನಮ್ಮ ಯಜಮಾನರಿಗೆ ಈ ಸಂಗೀತ ನಾಟ್ಯ ಅನ್ನೋ ವಿಷಯಗಳಲ್ಲಿ ಅಭಿರುಚಿ ಇಲ್ಲ ಅನ್ನೋದು ಅವರ ಆತ್ಮೀಯರ ನಂಬಿಕೆ ತಿಳಿದೇ ಇರಬೇಕಲ್ಲ. ಅದಕ್ಕೆ ನೋಡಿ, ನಮ್ಮನೇಲೊಂದು ರೇಡಿಯೋ ಕೂಡ ಇಲ್ಲ. ಹೌದು ಹೌದು, ದಟ್ಸ್ ಅ ಫ್ಯಾಕ್ಟ್. ನನಗೂ ಆ ವಿಷಯ ಗೊತ್ತಿದೆ. ಆದರೂ ಶೇಷನ ಒಪ್ಪಿಸಿ ಇವಳ ನರ್ತನ ಪ್ರತಿಭೆ ಬೆಳಕಿಗೆ ಬರೋ ಹಾಗೆ ಮಾಡಲೇಬೇಕು. ನಿಮ್ಮ ಸಲಹೆನ ಅವರು ಒಪ್ಪುತ್ತಾರೆ ಅನ್ನೋ ಭರವಸೆ ನನಗೇನು ಇಲ್ಲ. ಇಲ್ಲ ಇಲ್ಲ, ಶೇಷ ಇದಕ್ಕೆ ಒಪ್ಪಲೇಬೇಕು. ಅವನು ಒಪ್ಪಿಸೋಕೆ ನಾನು ಪ್ರಯತ್ನ ಪಡ್ತೇನೆ. ಇಷ್ಟು ಬೇಗ ಡೆಲ್ಲಿ ಹೋಗಿದ್ದೆ, ಸ್ಟಾಫ್ ಮೀಟಿಂಗ್ ಇತ್ತು, ಅದಕ್ಕೆ ಹೋಗಿದ್ದೆ. ಕಾಫಿ ಆಯ್ತಾ? ಇದು ತಂದಿದ್ದೀನಿ. ಇಷ್ಟು ಬೇಗ ನಿಮ್ ಸ್ಟಾಫ್ ಮೀಟಿಂಗ್ ಅಂತ ಮುಗಿತ? ಸದ್ಯಕ್ಕೆ ಮುಗಿತು ರಾಧ, ತಿಂಡಿಯು ಭರ್ಜರಿ ಆಗಿತ್ತು. ಮೊದಲು ಕೃಷ್ಣ ಕೊಡು. ಅಯ್ಯೋ, ಇದೇನು ಅಂದ್ರೆ ಈ ಕಾಲರ್ ಕಾಲರ್ ಹರಿದೋಗಿರೋ ಶರ್ಟ್ ಹಾಕೊಂಡು ಹೋಗಿದ್ದೀರಲ್ಲ, ಇಸ್ತ್ರಿ ಮಾಡಿಟ್ಟಿದ್ ಬೇರೆ ಶರ್ಟ್ ಅಲ್ಲೇ ಇಟ್ಟಿದ್ನಲ್ಲ. ಅಯ್ಯೋ, ಮೀಟಿಂಗ್ ಹೋಗಿ ಗಟ್ಬಿಡಿಲಿ, ನಾನು ಗಮನಿಸ್ಲೇ ಇಲ್ಲ ಅಂತ ಕಾಣುತ್ತೆ. ಶೇಷು, ನಿನ್ನ ಮಗಳು ಇಷ್ಟು ಚಿಕ್ಕ ವಯಸ್ಸು ಅದೆಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳಂತೀಯ, ನೀನು ನೋಡ್ಬೇಕು. ಇವಳು ರಿಯಲಿ ಪ್ರೌಡ್ ಆಗ್ತಾವ ಕಾಲ. ಹೆಮ್ಮೆ ಪಟ್ಕೊಳ್ಳೋದೇನಿದೆ ಬಿಡಯ್ಯ, ಈ ನಾಟ್ಯ ಸಂಗೀತ ಅಂತಂದ್ರೆ ನನಗೇನೋ ಒಂಥರ ತಲೆ ತಿತ್ತಪ್ಪ. ನಿನಗೆ ಕಿಚ್ಚಿಡಬಹುದಯ್ಯ, ನಿನ್ನ ಮಗಳ ಭವಿಷ್ಯ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ. ನೋಡಿ, ನಾಟ್ಯ ಕಲಿತಾಕ್ಷಣ ನನ್ನ ಮಗಳು ಪುರೋಭಿವೃದ್ಧಿ ಆಗುತ್ತೆ ಎನ್ನುವುದನ್ನು ಮಾತ್ರ ನಾನು ಅಯ್ಯೋ, ಯಾಕೆ ನಾನು ಹೆದರ್ಕೊಂತೀಯ? ಅದು ಒಳಗಡೆ ಇದೆ, ನಮ್ಮನ್ನೇ ಏನು ಮಾಡಲ್ಲ. ಕೃಷ್ಣ, ಇವುಗಳನ್ನೆಲ್ಲ ನೀ ತೋರ್ಸ್ಕೊಂಬಪ್ಪ, ನನಗೆ ಯಾಕೋ ಸ್ವಲ್ಪ ಬೇಸರ ಕಣೆ. ಯಾಕಪ್ಪ ಬೇಸರ? ನಾನು ಓಡಬೇಕು, ಮುಂದ್ಗಡೆ ಹೋಗಿ ಕಲ್ ಬೆಂಚ್ ಮೇಲೆ ಕೂತಿದ್ದೆ. ಸರಿ ಅಪ್ಪ, ಹಾಗೆ ಮಾಡಿ, ಬನ್ನಿ ಹೋಗೋಣ. ಅಲ್ಲಿ ಆನೇನ ಹಾಗಿದೆ ಸರೋಯ್ತಪ್ಪ? ಅಷ್ಟೊಂದು ದೊಡ್ಡ ಪ್ರಾಣಿಗೆ ನಾವು ಎಲ್ಲಿಂದ ಅಮ್ಮ ಊಟ ಹಾಕೋದು? ನಿಮ್ದ್ರಲ್ಲೇ ಅರ್ಧ ಕೊಟ್ಬಿಡ್ತೀಯಾ? ನಿನ್ ಊಟ ಯಾವ ಮೂಲೆಗೆ? ಅದಕ್ಕೆ ಅದ್ರದ್ದು ಬಕಾಸುರನ ಹೊಟ್ಟೆ, ಗಾಡಿ ತುಂಬಾ ಕಬ್ಬು, ಅಕ್ಕಿ, ಬೆಲ್ಲ, ಜೊಂಡು ಸಿಕ್ಕಾಬಟ್ಟೆ ತಂದು ಸುರಿಬೇಕು. ನಮ್ಮಿಂದ ಸಾಧ್ಯನೇನಮ್ಮ? ನೋಡ್ದ, ಆಗ್ಲೇ ಬೇಸರ ಮಾಡ್ಕೊಂಡ್ಬಿಟ್ಟಲ್ಲ ನೀನು. ನೋಡು, ನಾವಿನ್ನು ನೋಡ್ಬೇಕಾದ್ ಬೇಕಾದಷ್ಟಿದೆ. ಮೊಸಳೆ, ಕರಡಿ, ಜಿಂಕೆ, ಜಿರಾಫೆ, ಕೋತಿ, ನೀರು ಕುದುರೆ.
ಗೊಂಜೆ ಜಿರಾಸೆನ ಅಲ್ಲ ಹಾಗಾದ್ರೆ ಇದನ್ನು ನಮ್ಮ ತಗೊಂಡೋಗ್ಬೇಕಾಗಲ್ಲ ನಮ್ಮನೆಗೆ ತಗೊಂಡು ಹೋಗ್ಬೋದು ನಾವು ಮನೇಲಿ ಇರಕ್ಕಾಗಲ್ಲ ಒಳ್ಳೆ ಪ್ರಶ್ನೆ ಕೇಳ್ತಾ ಇದೀಯ ಪ್ರಭಾ ನೀನು ಇಷ್ಟೊಂದು ಎತ್ತರವಾದ ಪ್ರಾಣಿನ ನಮ್ಮನೆಯೊಳಗೆ ಕರ್ಕೊಂಡು ಹೋಗಕ್ಕಾಗುತ್ತೆ ಬರೋಕ್ಕಾಗಲ್ಲ ಒಂದ್ ಕೆಲಸ ಮಾಡ್ತೀನಿ ನಾಳೆ ಬೆಳಿಗ್ಗೆ ಈ ಪ್ರಾಣಿಗಳೆಲ್ಲ ನಾನು ನಿನ್ ತಂದು ಕೊಟ್ಬಿಡ್ತೀನಿ ನಿಜವಾಗ್ಲು ಹೋಗೋಣ
ಕವಿತೆ ಗೆಲುವಿನ ಕಲೆ ಬಾಳಲೀಲೆ ಭಾವದ ಅಲೆ ಮೇಲೆ ಜೀವದ ಉಯ್ಯಾಲೆ ಪ್ರೀತಿಯ ಪ್ರೇಯೇ ಚಿರವಾಗಿರಲಿ ನೋರುವ ಸಂತವು ಸಂತಸ ತರಲಿ ಪ್ರೀತಿಯ ಪ್ರಭೆಯೇ ಚಿರವಾಗಿರಲಿ ನೋರುವ ಸಂತವು ಸಂತಸ ತರಲಿ ಇದೆಲ್ಲ ಯಾಕಪ್ಪ ನನಗೆ ನಮ್ ಲಕ್ಷ್ಮಿಗೆ ತುಂಬಾ ಚೆನ್ನಾಗಿ ಒಪ್ಪುತ್ತೆ ಎಷ್ಟೇ ಆಗ್ಲಿ ಅವ್ರ ಅಣ್ಣ ತಂದು ಕೊಟ್ಟಿದ್ದು ದುಡ್ಡು ಕೊಟ್ಟಿದ್ದೇನು ಅಣ್ಣ ಏನೇ ಆದ್ರೆ ಈ ಸೀರೆ ಆರಿಸ್ಕೊಟ್ಟಿದ್ದು ರಾಧಾಕ ಅವನಲ್ಲಿ ಗೊತ್ತಲ್ಲ ಕೃಷ್ಣ ಇವ್ರನ್ನೆಲ್ಲ ಕರ್ಕೊಂಡು ಊರು ತೋರಿಸ್ಕೊಂಡ್ ಬಾ ನಾವು ಹೊಳೆ ದೊಡ್ಡದಲ್ಲಿ ಸೋಪ ಕಟ್ಟೆ ಮೇಲೆ ಕಾಯ್ತಾ ಇರ್ತೀವಿ ಅಲ್ಲೇ ಜೊತೆಯಾಗಿ ಎಲ್ಲರೂ ಊಟ ಮಾಡೋಣಪ್ಪ ಸರಿ ಅಮ್ಮ ಯಾಕ ಹೋಗೋಣ ನೀವುಗಳೇ ಹೇಗೆ ಹೇಳಿದ್ರೆ ಹಾಗೆ ಬಮ್ಮ ಬಾ
ಹೊರಡು ಮತ್ತೆ. ನೋಡಿದ್ದೇವ್ ಎಷ್ಟು ದಾತ್ರೆ ನಿನ್ಗೆ ಬಂದ ಹೋದಲ್ಲಿ ನಿನ್ ತೊಂಟಿತಾನ ಮುಖ ನೋಡು ಮುಖ. ಈ ರಾಧಾ ಯಾಕಮ್ಮ ಹಿಂಗ್ ಹೊಡಿತಾ ಇದೆಯಾ? ಮತ್ತೇನ್ ಇವ್ಳು ನೋಡ್ರಿ ಇವಳು ಯಾಕಮ್ಮ ಯಾಕಮ್ಮ ಅಳ್ತಾ ಇದೀಯಾ? ಯಾರು ಹೊಡೆದಿದ್ದು ನಿನ್ನ? ಓಹೋ ನಾನೇ ಬರ್ಬೇಕಾ? ನಡಿ ನಡಿ. ಅಯ್ಯೋ ಅಯ್ಯೋ ಏನ್ ಅಟ್ಯಾಚ್ಮೆಂಟ್ ನಿನಗೂ ಹೇಳುದು ಆ ಭಗವಂತನಿಗೆ ಗೊತ್ತು. ಕೇಳೋಗಪ್ಪ ನಡಿ. ಯಾರಮ್ಮ ಹೊಡೆದಿದ್ದು ನಿನ್ನ? ಯಾಕೆ ಹೊಡೆದ್ರಂತೆ? ಏನ್ ಸಮಾಚಾರ ಅದು? ಯಾಕಮ್ಮ ನಿಮ್ಮ ದೂರ್ ಕೊಟ್ಲ ಅವಳು ತುಂಟಿ ಯಾಕೆ ಹೊಡೆಯಕ್ ಹೋದ್ರೆ ಅವಳು ನನ್ನ ನೋಡಿ ಸಿಕ್ಕಾಪಟ್ಟೆ. ಏನಂತ ಅವಳ ಕತೆ? ಅವ್ರ ತಾಯಿನ ಹೊಡೆದು ಬಿಟ್ರಂತೆ. ಅದಕ್ಕೆ ನನ್ನ ಹತ್ರ ದೂರ ಹೇಳಕ್ ಬಂದ್ರು. ನಮ್ಮ ಜಾಗೃತಿ ನಮ್ಮ ಮಾನ ಉಳಿಸು ಕೃಷ್ಣ. ನನ್ನ ಮಗನ ಉಳಿಸ್ಕೊಟ್ಟೆ ಕೃಷ್ಣ. ಥ್ಯಾಂಕ್ಸ್ ಅಲಾಟ್, ಥ್ಯಾಂಕ್ಸ್ ಅಲಾಟ್. ನನ್ನ ಕರೆ ಬರ್ದಾಗಿತ್ತಮ್ಮ, ನಾನು ಬಂದು ಕೈ ತೋರಿಸ್ತಾ ಇದ್ನಲ್ಲ ನಿಮಗೆ. ಶೇಷು, ನನಗೆ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಅಗೆ ಗದ್ದೆ ಉಳಿಸ್ಬೇಕು. ಮೈಸೂರು ಬರ್ಬೇಕಾದ್ರೆ ಒಂದು ಐದಾರು ದಿವಸ ಆಗುತ್ತೆ. ನೀನು ಅಲ್ಲಿ ಹೋದ ಕೂಡಲೇ ಲೈಬ್ರರಿಂದ ಕೆಲವು ಬುಕ್ಸ್ ತಗೊಂಡ್ಬಂದಿದ್ದೆ ನಾನು, ಅದು ನನ್ನ ರೂಮ್ನಲ್ಲಿದೆ. ದಯವಿಟ್ಟು ಅದನ್ನು ರಿಟರ್ನ್ ಮಾಡ್ಬಿಡ್ತೀಯ? ಇದಕ್ಕೆ ದಯವಿಟ್ಟು ಯಾಕಪ್ಪ, ಕೊಟ್ರಾಯ್ತು. ಚೆನ್ನಾಗಿ ಹೇಳಿದ್ರು ಬಿಡಿ. ಅವ್ರ ತರ ಲೈಬ್ರರಿ ಪುಸ್ತಕಗಳನ್ನ ಹಿಂತಿರುಗಿಸ್ದೆ ತಿಂಗ್ಳಾನ್ ಗಟ್ಲೆ ತಮ್ಮ ರೂಮ್ನಲ್ಲಿ ತುಂಬಿಡ್ತಾರೆ ಅವರು. ಇನ್ನು ನಿಮ್ ಪುಸ್ತಕ ಹಿಂತಿರುಗಿಸ್ತಾರೆ ಅವರು? ಸತ್ಯ, ನೀವ್ ಇದ್ದಿರಲ್ಲ ಜ್ಞಾಪಿಸಿ ಅವನಿಗೆ. ಬಾಮ ರಾಧ. ಕೊಡು ಲಕ್ಷ್ಮಿ. ಪ್ರಭಾ, ಊರಿಗೆ ಹೋಗ್ತಿದ್ದೀನಮ್ಮ. ತಗೋ. ಹೋಗಿ ಬರ್ತೀನಮ್ಮ. ನಮಸ್ಕಾರ. ದೇವ್ರು ಒಳ್ಳೇದ್ ಮಾಡ್ಲಮ್ಮ. ಪ್ರಭಾ, ಬರೋ ವರ್ಷ ಬರೋವಾಗ ಒಂದ್ ಪುಟ್ಟ ತಮ್ಮನ ಜೊತೆಲಿ ಕರ್ಕೊಂಡ್ ಬರ್ಬೇಕು. ಜಹಣೆ ಬರ್ತೀನಮ್ಮ. ಸರಿ ಶೇಷು, ನೀನ್ಯಾಕ ಕೈ ಜೋಡಿಸ್ತೀಯಪ್ಪ ನಂಗೆ? ನಿಮ್ ಯಜಮಾನರು ಮಾಡಿರೋ ಉಪಕರಣ ಹೇಗ್ ಮರೆ ಇಲ್ಲವ? ಅವ್ರ ಮನೇಲಿ ಇಟ್ಕೊಂಡು ಹಣ ಕೊಟ್ಟು ವಿದ್ಯಾವಂತನಾಗ್ ಮಾಡ್ತಿದ್ರೆ ನಾನು ಈ ಸ್ಥಿತಿಲಿ ಇರ್ತಿದ್ನೆ? ಅದೇನ್ ಮಹಾಬಿಡು, ಕಾವೇರಿ ಹೊಳೆಲಿ ನಮ್ ಕೃಷ್ಣ ಈರ್ತೀನಿ ಅಂತ ಹೇಳಿ ನೀರ್ನಲ್ಲಿ ಮುಳುಗೋಗ್ತಿದ್ನಲ್ಲ, ಆಗ ನೀನ್ ಅವ್ನ ಪ್ರಾಣನೇ ಉಳಿಸ್ಕೊಟ್ಲಿಲ್ಲ. ಅದನ್ನ ನಾನು ಹೆಂಗ್ ಮರೀಲಿ ಶೇಷು? ನೋಡು ಮರಿ, ನಾನ್ ನಿನ್ಗೊಂದ್ ಮನೆ ಕಟ್ಟು ಸಾಮಾನು ತಂದ್ಕೊಟ್ಟಿದ್ನಲ್ಲ, ನಾನು ಬರೋಷ್ಟ್ರಲ್ಲಿ ಒಂದ್ ಮನೆ ಕಟ್ಟಿ ನನಗೊಂದ್ ಪುಟ್ಟ ರೂಮ್ ಬಿಟ್ಕೊಟ್ಬಿಡ್ಬೇಕು. ಆಹಾ, ಚಿನ್ನ ಮರಿ ಅಲ್ಲ ನೀನು. ಕೃಷ್ಣ, ಗೊತ್ತಾಯ್ತು, ಸರಿ ಬರ್ತೀನಿ. ಸರಿ ಬರ್ತೀನಿ. Thank you.
ಅಂದ್ರೆ ನಮ್ ಹಾಲವ್ರು ಬಂದಾಗ ಹಾಲಾಕ್ಸಿತ್ತೀರಿ. ಏನ್ ಪ್ರಾಬ್ಲಮ್ ಇರ್ತದೆ? ನಾವೆಲ್ಲ ನಾಟಕ ಹೋಗ್ತಾ ಇದೀವಿ. ನಮ್ ಯಜಮಾನರು ನಾಟಕ ಕಂಪನಿ ಮ್ಯಾನೇಜರ್ಗೆ ಸಿನಿಮಾ ಕಂಪನಿಯಲ್ಲಿ ಕೆಲಸ ಇಸ್ಕೊಡ್ತೀನಿ ಅಂತ ಶುಕ್ಲಾಯಿಸಿ ನಾಟಕಕ್ಕೆ ಫ್ರೀ ಪಾಸ್ ಬಿಟ್ಟಿದ್ದಾರೆ. ಯಾವ ಮಹಾ ಗ್ರಂಥಾಲ ಸಂಪತ್ತಿ ಇದೆ ಅಂದ್ರೆ ಮನೆಗೆ ಬೀಜ ಹಾಕ್ಬೇಕು. ಅಯ್ಯೋ ನಿನ್ನ ಯಾಕ್ರಿ ಹೋಗಿದ್ರಿ? ಪಾಸ್ ಮಾಡ್ಬಿಟ್ಟು ಬಂದಿದ್ದೆ ತಗೊಂಡ್ಬರೋಕೊಳ್ಳಿ. ಅದೇ ನಮ್ ಹಳ್ಳಿ ಜನ ಎಷ್ಟು ಜನ ಬಂದ್ರು ಎಷ್ಟು ದೂರ ಆಗಿರ್ತಾರೆ, ಸ್ವಲ್ಪ ಹೊರಟಾಗೋದನ್ನ ಕಲೀಲು ಕಣೆ. ಇಲ್ಲಿ ನೋಡಿ, ನಿಮ್ ಧೈರ್ಯ ತಂದ್ಕೊಂಡು ನಾನು ಹುಟ್ಟಿಲ್ಲ, ನನ್ ನೆಮ್ಮದಿಗಾಗಿ ಹೋಗಿ ಬನ್ನಿ. ಅಂದ್ರೆ ಏನು ನೀನ್ ಹೇಳ್ತಿರೋದು? ಡಾಕ್ ನಟರಾತ್ರಿ ಯಾವ ಡಾಕ್ಟರ್ ಕರ್ಕೊಂಡ್ಬರೋಕೆ? ಬೀರುವರೆಗೆ ನೀಲಗಿರಿ ತಲೆ ಇಟ್ಟಿದ್ದೀನಿ, ಅದನ್ನ ಬೆಳಿಗ್ಗೆ ಯಾರು ಡಾಕ್ಟರ್ ಕರ್ಕೊಂಬ. ಕಣ್ಮುಚ್ಕೊಂಡ್ ಮಲ್ಗು ನಿದ್ದೆ ಬರುತ್ತೆ, ಬೆಳಿಗ್ಗೆ ಆಗೋಷ್ಟಕ್ಕೆ ಎಲ್ಲ ಹೊಟ್ಟೋಗುತ್ತೆ ನಮ್ ಪ್ರಭಾ ಮರಿಗೆ. ಆಯ್ತಾ? ಮಲ್ಗು ಕಂಡ ಔಷಧಿ ಕುಡಿಬೇಕು, ಒಳ್ಳೆ ಒಳ್ಳೆ ಚಿನ್ನ ಅಲ್ಲ ನೋಡ್ದ ಇಲ್ಲಿ ಕೊಡಿ, ನಾನು ಕೊಡಿಸ್ತೀನಿ.
ಎಲ್ಲಮ್ಮ ಬಾಯಿ ತೆಗಿಮ್ಮ ಜಾಣೆ ಅಲ್ಲ ನೀನು ತೆಗಿಯಮ್ಮ ನೋಡು ನಿನ್ಗೆ ಒಳ್ಳೊಳ್ಳೆ ಹಣ್ಣುಗಳು ಬೆಲೂನು ಎಲ್ಲ ತಗೊಂಡು ಬಂದಿದ್ದೇನೆ ಆಲಮ್ಮ ಇನ್ನೇನ್ ಬೇಕು ನಿನಗೆ ಓಹೋ ಹಾಡ್ಬೇಕಂತ ಅವಳಿಗೆ ತಗೋ ಇನ್ ಕುಡಿದು ಬಿಡು ಆಮೇಲೆ ಹಾಡ್ತೀನಿ ರಾಧಮ್ಮ ತುಂಬಾ ವೀಕಾಗಿಬಿಟ್ಟಿದೆಯಲ್ಲ ಮಗು ಮುಖದ ಕಡೆನೆ ಹೋಗ್ಬಿಟ್ಟಿದೆ ಯಾಕೆ ಹೀಗೆ ಸರಿ ಬೆಳಗ್ಗೆಯಿಂದ ಮಗು ಹೊಟ್ಟೆಗೇನು ತಗೊಂಡಿಲ್ಲ ಅಂದ್ರಿ ಒಂದಿಷ್ಟು ಗಂಜಿ ಮಾಡ್ಕೊಂಡ್ ಬನ್ನಿ ನೀವು ಬಂದಿರೋದು ನನಗೆ ಹತ್ತಾನೇ ಬಲ ಬಂದಿರೋ ಹಾಗಿದೆ ಹೇಳ್ತೀನಮ್ಮ ಹೇಳ್ತೀನಮ್ಮ ನಗುತ ಹಾಡಲಿ ಅಳುತ ಹಾಡೆ ಮನವು ಅಳುತ್ತಿದೆ ಮುಖದಿ ಗೀತೆ ಹಾಡಲಿ ನಗುತ ಹಾಡಲಿ ಅಳುತ ಹಾಡಲಿ ಮನವು ಅಳುತ್ತಿದೆ ಮುಖದಿ ಗೀತೆ ಹಾಡಲಿ ಮುರಳಿಗೆ ಒಡೆದಿರೆ ಮಧುರನಾದ ನುಡಿಸಲಿ ಪ್ರೀತಿಯ ದಾಹಕ್ಕೆ ಕಣ್ಣ ನೀರ ಕುಡಿಸಲಿ ಮುರಳಿಗೆ ಒಡೆದಿರೆ ಮಧುರನಾದ ನುಡಿಸಲಿ ಪ್ರೀತಿಯ ದಾಹಕ್ಕೆ ಕಣ್ಣ ನೀರ ಕುಡಿಸಲೆ ಗಾಳಿಯ ನಡುವೆಯೇ ಪ್ರೀತಿ ದೀಪ ಹಿಡಿಯಲೆ ಏಕೆಯೂಪ ಶೋಧನೆ ಎಂದು ವಿಧಿಯ ಕೇಳಲೆ ನಗುತ ಹಾಡಲೆ ಅಳುತ ಹಾಡಲೆ ಮನವು ಅಳುತ್ತಿದೆ ಮುಖದಿ ಗೀತೆ ಹಾಡಲೆ ಅಂದಿನ ದಿನಗಳು ಕನಸು ಎಂದು ತಿಳಿಯಲೆ ಕತ್ತಲೆ ಕಂದರು ಬೆಳಕು ಎಂದು ಭ್ರಮಿಸಲೆ ಅಂದಿನ ದಿನಗಳು ಕನಸು ಎಂದು ತಿಳಿಯಲೆ ಕತ್ತಲೆ ಕಂದರು ಬೆಳಕು ಎಂದು ಭ್ರಮಿಸಲೆ ಅಳುವಿಗೆ ನಗುವಿನ ಬಣ್ಣವನ್ನು ಬಳಿಯಲೆ ಆತ್ಮದ ಬಂಧನ ಅಮರವೆಂದು ಸಾರಲೆ ನಗುತ ಹಾಡಲೆ ಅಳುತ ಹಾಡಲೆ ಮನವು ಅಳುತ್ತಿದೆ ಮುಖದಿ ಗೀತೆ ಹಾಡಲೆ ಸ್ವಲ್ಪ ತಗೊಮ್ಮ
ಎಷ್ಟೊಂದು ಸೋತೋಗ್ಬಿಟ್ಟಿದ್ದಾರೆ ನೋಡಿ. ಇವರು ಡಾಕ್ಟರ್ ರಾವಣ ಕರ್ಕೊಂಡ್ ಬರ್ತೀನಿ ಅಂತ ಹೋದವರು ಇನ್ನೂ ಬಂದಿಲ್ಲ. ಸರಿ ಸರ್, ನಾನು ಕರ್ಕೊಂಡ್ ಬರ್ತೀನಿ. ಅಷ್ಟು ಸೀರಿಯಸ್ ಬಂದಿದೆ? ನಾನು ವೇಟ್ ಮಾಡ್ತಿದ್ದೆ, ಸೇರ್ಗಿರ ಬರಲಿಲ್ಲ. ನಾನು ಬೇರೆ ಕಡೆ ಅರ್ಜುನ್ ಕೇಸ್ ಇರೋದ್ರಿಂದ ನಾನು ಹೊರಟ್ಬಿಟ್ಟೆ. ನನಗೆ ಫೋನ್ ಬಂದು ಅಂದ್ಕೊಂಡೆ ನಾನು. ಹೇಳ್ಬಲ್ಲ.
ಬರೋದು ಎಷ್ಟೊತ್ತಾಯ್ತು ಅಂದ್ರೆ ಅಡಿಗೆ ಯಾವಾಗ ಮಾಡ್ತಿ? ನಾ ಕಾಲೇಜ್ ಯಾವಾಗ ಹೋಗೋದು? ಸ್ಪೆಷಲ್ ಕ್ಲಾಸ್ ಇದೆ ಅಂತ ರಾತ್ರಿನ ಹೇಳಿದ್ರ? ಅಲ್ಲ ಪ್ರಭಾ ಬಗ್ಗೆ ಸದಾ ಯೋಚನೆ ಮಾಡ್ತಿರೋದು ಮೈ ಒಳ್ಳೆದಲ್ಲ ರಾಧಾ. ಅದನ್ನ ಹೊರತು ಬೇರೆ ವಿಷಯಗಳಿಗೆ ಆಸಕ್ತಿ ವಹಿಸೋದು ಒಳ್ಳೆ. ಐ ಆಮ್ ಸಾರಿ. ಯಾರು ಊಟ ಮಾಡಿದಿಲ್ಲ ಈ ಪ್ರಪಂಚದಲ್ಲಿ. ಕಾಲ ಬಂದ್ಮೇಲೆ ಪ್ರತಿಯೊಬ್ಬರು ಹೋಗ್ಲೇಬೇಕು. ನಮ್ ಪ್ರಭುನ ಆಯಿಸ್ತಿರ್ತು, ನಮ್ಮನ್ನ ಬಿಟ್ಟು ಹೋದ್ಲು ಅಷ್ಟೇ. ಅದಕ್ಕೇನೆ ಈಗ ಮನಸ್ಸು ಕಚ್ಕೊಂಡು ಕೂತ್ಕೊಂಡ್ರೆ ಯಾ ದೇವರ ಪ್ರೀತಿ ಹೇಳು. ಯಾವ ರೀತಿ ಸಮಾಧಾನ ಹೇಳ್ಬೇಕು ನಮಗೊಂದು ಗೊತ್ತಾಗ್ತಾ ಇಲ್ವಲ್ಲ. ನಮ್ಮ ನಾಟಕ ಬರೋದನ್ನ ಮಾತ್ರ ನೀವು ತಪ್ಪಿಸ್ಕೋಬಾರ್ದು. ಅವಶ್ಯಕವಾಗಿ ನೀವು ಅದನ್ನು ನೋಡ್ಬೇಕು.
ಬರ್ತಿರ್ತಾನೆ. ಇಂದಿನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆ ನಾಟಕ ಜ್ಞಾನೋದಯ. ಕಣ್ಣಿನ ಮಂಗಳ ದೀಪ ಆರಿ ಹೋಯ್ತು. ಇನ್ನು ನನ್ನ ಬದುಕೆಲ್ಲ ಶೂನ್ಯ. ಗೌತಮಿ, ಎಂತ ಹುಚ್ಚ ಇದು? ನಿನ್ನೆ ಮಧ್ಯಾಹ್ನದಿಂದಲೂ ಗತಿಸಿದ ಶಿಶುವನ್ನು ಶವ ಸಂಸ್ಕಾರಕ್ಕೆ ಒಪ್ಪಿಸದೆ ಹೀಗೆ ಆಟ ಮಾಡುತ್ತಿರಿಯಲ್ಲ. ಬೇಡ, ಬಿಟ್ಟು ಕೊಡೆ ತಾಯಿ, ಬಿಟ್ಟು ಕೊಡು. ಅಯ್ಯೋ, ಇಲ್ಲ ಇಲ್ಲ, ಈ ನನ್ನ ಮುತ್ತಕ್ಕಂದನನ್ನು ನಾನೆಂದಿಗೂ ಬಿಟ್ಟು ಕೊಡಲ್ಲ. ತಂಗಿ, ಇದು ನನ್ನ ಪರಮಗುರು ಬುದ್ಧದೇವನ ಆವಾಸ ಸ್ಥಾನ, ಶಾಂತಿಯ ನೆಲೆಮನೆ. ಸುಗುಡಕ್ಕೆ, ಅಶಾಂತಿಗೆ, ಕಣ್ಣೀರಿಗೆ ಇಲ್ಲಿ ಎಡೆಯಿಲ್ಲ ಸಹೋದರಿ. ಏನಂದೆ? ಕಣ್ಣೀರಿಗೆ ಎಡೆಯಿಲ್ಲ. ಹಾಗಾದರೆ ಆ ನಿನ್ನ ಗುರು ನನ್ನ ಕಣ್ಣೀರನ್ನು ತೊಡೆದು ಹಾಕುವನೆ, ಈ ನನ್ನ ಕಂದ ಮನೆಗೆ ಮರಳಿ ಜೀವ ಕೊಡುವನೆ. ಮರಳಿ ಜೀವ ಕೊಟ್ಟರೂ ಕೊಡಬಹುದು. ಅವನು ಸಿದ್ಧಜೀವಿ, ಬದುಕನ್ನು ಗೆದ್ದು ನಿಂತವು. ಆನಂದ, ನಿನ್ನ ವದನದಲ್ಲಿ ಏನಿದೆ ದುಮ್ಮಾನ? ನನ್ನನ್ನು ನೆರಳಿನಂತೆ ಅನುಸರಿಸಿ ಅರ್ಥ ಮಾಡಿಕೊಂಡಿರುವ ನಿನಗೂ ಮಾಯೆಯ ತೆರೆ ಕವಿಯಿದೆ. ಇಲ್ಲ ಗುರುದೇವ, ನನ್ನ ನೋವೆಲ್ಲ ತನ್ನ ಕಂದಮ್ಮನನ್ನು ಕಳೆದುಕೊಂಡು ಪರಿತಪಿಸುತ್ತಿರುವ ಪಾಡಬಲ್ಲಿಯ ತಂದೆ. ಜೀವ ತುಂಬಲೂ ಬಹುದು ತಾಯಿ, ಅದಕ್ಕಾಗಿ ನೀನೊಂದು ಹಿರಿಮದ್ದು ತರಬೇಕು. ಅದಕ್ಕಾಗಿ ನಾನೊಂದು ಹಿರಿಮದ್ದು ತರಬೇಕು? ಮದ್ದದಾವುದು ಬೇಗ ಹೇಳು ತಂದೆ, ಬೇಗ ಹೇಳಿ ಚಕಚಕಿಸುವ ಮಿಂಚಿನ ಗೊಂಚಲೆ. ಅಗತ್ಯವಾಗಿ ಅಲ್ಲಿ ಕೂಸನ್ನಿರಿಸಿ ಕೇಳಿ ಬಾಪವು. ನನ್ನ ಕೂಸಿನ ಬದುಕಿದಂತೆ ಇದು. ಈ ಕ್ಷಣದಲ್ಲೇ ತರ್ತೇನೆ ತಂದೆ, ಈ ಕ್ಷಣದಲ್ಲೇ ತರ್ತೇನೆ. ತಾಯಿ ತಾಯಿ, ಸಾಸಿದೆ, ಕೇವಲ ಸಾಸಿವೆ ಕಾಳೆ. ಆ ಕ್ಷುದ್ರ ವಸ್ತುವಿಗಾಗಿ ಏಕೆಷ್ಟು ದೈನ್ಯದಲ್ಲಿ ಯಾಚಿಸುತ್ತೀರಿ? ತಂದು ನೀಡುವೆ ತಾಳ. ಸಾಸಿವೆ ಅಂದ್ರೆ ಬರೆಯ ಸಾಸಿವೆ ಅಲ್ಲ, ಸಾವೆ ಇಲ್ಲದ ಮನೆಯ ಸಾಸಿವೆ ಕಾಳಬೇಕಮ್ಮ. ಸಾವೆ ಏನಂದೆ? ಸಾವೆ ಇಲ್ಲದ ಮನೆಯ ಸಾಸಿವೆ ನಮ್ಮ ಮನೆಯಲ್ಲಿಲ್ಲ, ಮುಂದೆ ಹೋಗು. ನಮ್ಮ ಅಣ್ಣನನ್ನು ಕಳೆದುಕೊಂಡು ದುಃಖ ಇನ್ನೂ ಹೋಗಿಲ್ಲ. ನಮ್ಮ ತಾಯಿಯನ್ನು ಕಳೆದುಕೊಂಡು ಇನ್ನೂ 8 ದಿನಗಳು ಕಳೆದಿಲ್ಲ. ಎಲ್ಲಿದ್ದಾನೆ ನಿಮಗೆ ಸಾಸಿವೆ ಕಾಳು? 3 ಮಕ್ಕಳನ್ನೈದ ಆಕ್ರೂಡು ದೈವ ಮೊನ್ನೆ 4ನೇ ಕೂಸನ್ನು ಕರೆದುಕೊಂಡ. ದುಃಖದ ಕರಳಲ್ಲಿ ಅದ್ದಿರುವ ನನ್ನನ್ನು ಈಗಲ ಕೆಳೆ ಅಣಕಿಸಲು ಬಂದೆಯಾ? ಇಲ್ಲ ಇಲ್ಲ. ಎಲ್ಲೆಲ್ಲೂ ಒಂದೇ ಸಾವಿಲ್ಲದ ಮನೆ ಇಲ್ಲ, ಸಾವಿಲ್ಲದ ಮನೆಯೇ ಇಲ್ಲ. ಅಯ್ಯೋ, ಇನ್ನು ನನಗೆಲ್ಲಿ ಸಿಗಬೇಕು ಸಾಸಿವೆ ಕಾಳು? ಎಲ್ಲಿ ಸಿಗಬೇಕು? ತಾಯಿ, ಬಾಕಿಸಲು ಹಿರಿಮದ್ದು ಆ ಕಾಳು. ಎಲ್ಲೆಲ್ಲಿ ಅಲೆದರೂ ಸಾಸಿವೆಯೇ ಸಿಗಲಿಲ್ಲ. ಏನಂದೆ? ಎಲ್ಲಿಯೂ ಸಾಸಿವೆಯೇ ಸಿಗಲಿಲ್ಲವೇ ತಾಯಿ? ಬರಿಯ ಸಾಸಿವೆ ಏನೋ ಎಲ್ಲೆಲ್ಲೂ ಇತ್ತು, ಆದ್ರೆ ಸಾವಿಲ್ಲದ ಮನೆಯ ಸಾಸಿವೆ ಮಾತ್ರ ಎಲ್ಲೂ ಸಿಗಲಿಲ್ಲ ತಂದೆ. ಎಲ್ಲಿಯೂ ಸಿಗಲಿಲ್ಲವೇ? ಇಲ್ಲ ತಂದೆ, ಎಲ್ಲಿ ಹೋದರಲ್ಲಿ ಮೃತ್ಯುವಿನ ರಿಂಗಣ ಕುಣಿತ, ಪ್ರತಿಯೊಂದು ಮನೆಯಲ್ಲೂ ಸಾವಿನ ನಿರರ್ಗಳ ಸುಳಿದಾಟ. ಜಾತಸ್ಯ ಮರಣಂ ಧ್ರುವಂ,
ಹುಟ್ಟಿದವರು ಸಾಯಲೇಬೇಕು. ನಮ್ಮ ಬದುಕು ಬರೀ ಭ್ರಮೆ. ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳು ಎಂಬ ಮೋಹಗಳೆಲ್ಲ ಕೇವಲ ಕನಸಿನ ಸಂಬಂಧಗಳು. ಇದಕ್ಕಾಗಿ ಶೋಕಿಸಬಾರದು ತಾಯಿ, ಕನಸಿಗಾಗಿ ಅಳಬಾರದು. ದೇವ, ಮೋಹದ ಪರಿಮುಚ್ಚಿದ ನನ್ನ ಕಣ್ಣು ತೆರೆದಿಲ್ಲ. ನನ್ನ ಭ್ರಮೆಯನ್ನ ಪೂರ್ಣವಾಗಿ ಹರಿದು ಹೋಯಿತು. ಶವವನ್ನು ಸಂಸ್ಕಾರಕ್ಕೆ ಬಿಟ್ಟುಕೊಡುತ್ತೇನೆ, ಕನಸನ್ನು ಮರೆಯುತ್ತೇನೆ. ಮರೆತು ನಿನ್ನ ಬದುಕು ಸಾಗಿಸು, ಜ್ಞಾನದ ಪಥದಲ್ಲಿ ಹೆಜ್ಜೆ ಇಡುತ್ತ ಸಾಗು. ನಿನಗೆ ಮಂಗಳವಾಗಲಿ. ಆಜ್ಞೆ ದೇವ. ನಿಮಗೆ ಬುದ್ಧನ ಪಾತ್ರ ಬಹಳ ಚೆನ್ನಾಗಿ ಹೋಗ್ತಾ ಇತ್ತು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಕೃಷ್ಣ ಬಹಳ ಜನ ಮಾಡ. ಏನ್ ಲಕ್ಷ್ಮೀಪತಿ ಇವರು? ಥ್ಯಾಂಕ್ ಯು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತುಂಬಾ ಪರಿಣಾಮಕಾರಿ ಆಯ್ತು ಕಣೇ. ಥ್ಯಾಂಕ್ಸ್. ನಿಮ್ ನಾಟಕ ನೋಡಿ ನನ್ನ ಮನಸ್ಸಿನ ಕೈ ಇಷ್ಟವಾಗಿರುವಾಯ್ತು. ತುಂಬಾ ಸಂತೋಷ ಅಮ್ಮ. ನಮ್ಮ ಮಗುಗೋದ ಪರಿಸ್ಥಿತಿಯಲ್ಲಿ ನೀನೊಬ್ಬ ಈ ಮನೆಯಲ್ಲಿ ಇದ್ದೇ ಹೋಗಿದ್ರೆ ಖಂಡಿತ ರಾಧೆ ನಾನು ಕಳ್ಕೊತಾ ಇದ್ದೀನಿ. ವಿಡಯ, ಏನ್ ಮಹಾ ದೊಡ್ಡ ವಿಷಯ ಅಂತ ಹೇಳ್ತಾ ಇದೀಯ ನೀನು? ನೀನು ಗೊತ್ತಿಲ್ಲ ಮರಿ, ನೀನ್ ಮಾಡಿರೋ ಎಷ್ಟು ದೊಡ್ಡದು ಅಂತ ನಿನಗೆ ಗೊತ್ತಿಲ್ಲಪ್ಪ. ಈಗ ನನ್ನ ಉದಾಹರಣೆ ತಗೋ. ನನ್ನ ಮೊದಲ ಹೆಂಡತಿ ಪದ್ಮ ಬಚ್ಚಲ ಮನೆಯಲ್ಲಿ ಬೆಂಕಿ ಅಪಘಾತದಲ್ಲಿ ತೀರ್ಕೊಂಡ ಮೇಲೆ ನನ್ನ ಮನಸ್ಸು ಎಷ್ಟು ಕೆಟ್ಟೋಯ್ತು ಅಂತ ನಿನಗೆ ಗೊತ್ತಿದೆ. ಅದನ್ನು ಮರೆಯೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ. ಕೊನೆಗೆ ಪುಸ್ತಕ ಮರ ಬಿಟ್ಟು ಪುಸ್ತಕ ಹುಳುವಾಗ. ಮನದ ಕರೆಯು ನಿನಗೆ ಕೇಳದೇನು, ದೋಣಿಯೊಳಗೆ ನೀನು ಕರೆಯ. ಪೂರ್ತಿ ಹಾಡ್ಬಿಡಿ, ಸಾಹಿತ್ಯ ತುಂಬಾ ಚೆನ್ನಾಗಿದೆ. ಸರಿ. ಬೀಸುವ ತಂಗಾಳಿಯು ತಂಪೆರೆಯುವ ಬದಲು ದೋಣಿಯ ಬಹುದೂರಕ್ಕೆ ಕರೆದೊಯ್ಯುತ್ತಿರುವುದು ಇರುಳಿನೊಲು ತೋರುತ್ತಿದೆ ಈ ನಡು ಹಗಲು. ದೋಣಿಯೊಳಗೆ ನೀನು ಕರೆಯ ಮೇಲೆ ನಾನು
ಕಾಮನ ಬಿಲ್ಲಿರುವುದು ನೋಡ ದೂರ ಗಗನದೇ ಕಣ್ಣಲ್ಲಿ ಅದ ನೋಡಬಹುದು ಹಿಡಿಯಲಾಗದು ನನ್ನೆದೆಯ ಭಾವನೆಯು ಮುಗಿಯದ ಹಾಡು ದೋಣಿಯೊಳಗೆ ನೀ ಕರೆ ಮೇಲೆ ನಾನು ತುಟಿಗೂ ತುತ್ತಿಗೂ ನಡುವೆ ಎನಿತು ಅಂತರ ನನಗು ನಿನಗು ನಡುವಿನಲ್ಲಿ ಕಡಲ ಅಂತರ ನೆಮ್ಮದಿಯು ಈ ಮನಕ್ಕೆ ಸಾವಿನಂತರ ದೋಣಿಯೊಳಗೆ ನೀನು ಕಂಠ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಹಾಡುತ್ತಾರೆ. ದೋಣಿಯೊಳಗೆ ನೀನು, ಕರೆಯ ಮೇಲೆ ನಾನು, ನಮ್ಮ ಮಗು ಹೋದ ಪರಿಸ್ಥಿತಿಯಲ್ಲಿ ನೀನೊಬ್ಬ ಈ ಮನೆಯಲ್ಲಿ ಹಿಂದೆ ಹೋಗಿದ್ರೆ ಖಂಡಿತ ರಾಧನ್ ನಾನು ಕಳ್ಕೊತೇನೆ. ಬಿಡಯ್ಯ, ಏನ್ ಮಹಾ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದೀನಿ. ನಿನ್ ಗೊತ್ತಿಲ್ಲ ಮರಿ, ನೀನ್ ಮಾಡಿರೋ ಉಪಕಾರ ಎಷ್ಟು ದೊಡ್ಡದು ಅಂತ ನಿನಗೆ ಗೊತ್ತಿಲ್ಲಪ್ಪ. ಏನು ಇದು, ಏನು ಇದು ಕೃಷ್ಣ? ನಾನ್ ಬಂದ್ರು ಗಮನವೂ ಇಲ್ವಲ್ಲೋ ನಿನಗೆಂತ ಯೋಚನೆಯಪ್ಪ. ಹೆಂಡತಿನೋ ಮಕ್ಕಳು ಮಚ್ಚಿರೋ ಕಾಲೇಜ್ ಜೊತೆ ಬರ್ತೀನಿ. ನನ್ನ ಹೃದಯವೂ ಅಲುಗಾಡಬೇಕೆ. ನಾನು ಅಲ್ಲಿರಬೇಕೆ ಅವಿಚಾರಿ. ಅವಳು ನನ್ನ ಆಪ್ತ ಮಿತ್ರನ ಮಡದಿ. ಅವಳ ಅಂತರಂಗ ಎಂದೆಂದಿಗೂ ನನ್ನತ್ತ ಜಾರಕೂಡದು. ಇದನ್ನು ಹೇಗಾದರೂ ತಡೆಗಟ್ಟಲೇಬೇಕು. ರಾಧೆ ನನ್ನನ್ನು ಅತಿಯಾಗಿ ಆಧರಿಸುತ್ತಾಳೆ, ಗೌರವಿಸುತ್ತಾಳೆ. ಆ ನಂಬಿಕೆಯನ್ನು ಹೇಗಾದರೂ ನಾಶ ಮಾಡಲೇಬೇಕು. ರಾಧೆ ದೃಷ್ಟಿಯಲ್ಲಿ ನಾನೊಬ್ಬ ಕೀಳು ಮನುಷ್ಯ ಅಂತ ಆಗಬೇಕು. ಆಗ ಮಾತ್ರ ಇದು ಸಾಧ್ಯ. ಹೇಗೆ? ಅದೊಂದೇ ಸರಿಯಾದ ದಾರಿ, ಅದೊಂದೇ ಸರಿಯಾದ ದಾರಿ. ಈ ಮಗು ಬರ್ತದೆ ಬಂದ್ರಲ್ಲ, ತುಂಬಾ ಸಂತೋಷ. ಇದೆ ಇದೆಲ್ಲ ಯಾಕೆ ತಂದ್ರೆ? ಬರೋ, ಬರೀ ಕೈಲಿ ಬರ್ತಾರೇನೆ, ಮರ್ಯಾದೆ ದಯಮಾಡಿ. ನಮಸ್ಕಾರ. ನಮಸ್ಕಾರ. ಆರೋಗ್ಯವಾ? ಬಹಳ ದಿವಸ ಆಯ್ತು ನಿಮ್ಮನ್ ನೋಡಿ. ಕೂತ್ಕೊಳ್ಳಿ. ಸಿನಿಮಾ ಥಿಯೇಟರ್ ಆಪರೇಟರ್ ಬನ್ನಿ ಬನ್ನಿ ಬನ್ನಿ.
ಯಾವಾಗಲೂ ಕಾಲೇಜು 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 ಪುಸ್ತಕ ಓದೋದಾಯ್ತು. ಇನ್ನು ರಾಧಮ್ಮ, ನಾನ್ ಕಾಲೇಜ್ ಹೋಗ್ತಾ ಇದ್ದೇನೆ, ಮುಂದಿನ ಭಾಗ ನೋಡ ಕಂಡುಕೊಳ್ಳೆ ಹೇಗ್ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ರಾಧಮ್ಮ ನಿಜವಾಗ್ಲೂ ರಾಜಿ ಆಗ್ತಾ ಇದ್ದಾರೆ. ಮಾಡಿದವ್ರು ಪಾಪ ಆಡದವ್ರು ಬಾಯಿಲಿ ಅಂತ ಕಂಡವ್ರ ಮನೆ ವಿಚಾರ ನಮ್ಗ್ಯಾಕೆ. ಹೋಗ್ಯಮ್ಮ ಕೂತ್ಕೊಳ್ಳಿ. ಪಾಪ ಬಂದವ್ರನ್ನ ಎಷ್ಟೊತ್ತು ಅಂತ ನಿಲ್ಸಿರ್ತೀಯ, ತಾಂಬೂಲ ಕೊಟ್ಕಲ್ತೆ. ಪ್ರೆಸೆಂಟೇಶನ್ ಕೊಟ್ಟವ್ರಿಗೆ ಎರಡೆರಡು ಬಾಳೆ ನೀಡು. ಕನಕ, ಇದೇನಪ್ಪ ನೀವಿನ್ನು ಇಲ್ಲೇ ಇದ್ದೀರಾ? ಇಷ್ಟು ದಿನ ಕಾಲೇಜ್ ಬಿಟ್ಕೊಂಡೆ ಮನೆ ಕೊಡ್ತಿದ್ರಿ. ಇದೇನಪ್ಪ? ಹೌದು, ಯಾರಿಗೋಸ್ಕರ ಕಾಯ್ತಿದ್ದೀರಿ? ತಮಗೋಸ್ಕರನೇ. ನನಗೋಸ್ಕರನಾ? ಅಪ್ಪ, ನನ್ನ ಅದೃಷ್ಟವೇ ಅದೃಷ್ಟ. ಈಗ್ಲಾದ್ರೂ ನನ್ನ ಕಡೆ ನಿಮ್ ಗಮನ ಹರಿಯುತ್ತಲ್ಲ. ಗಮನ ಹರಿಯೋದೆ? ನಾನು ಸ್ವಲ್ಪ ಟ್ಯೂಬ್ಲೈಟ್ ಇದ್ದ ಹಾಗೆ ನಿಧಾನ. ಅದ್ ಸರಿ, ಯಾವ ಕಡೆ ಹೊರಟಿದ್ದೀರಿ ನೀವಿವಾಗ? ಮನೆಗೆ. ನೀವು? ಇಂಥ ಕಡೆ ಹೋಗ್ಬೇಕು ಅಂತ ಯಾವ ಗುರಿ ಆಗ್ಲಿ ಉದ್ದೇಶವಾಗ್ಲಿ ನನಗಿಲ್ಲ. ನಿಮ್ ಬದುಕು ಸದ್ಯಕ್ಕೆ ಚುಕ್ಕಾಣಿ ಇಲ್ಲ, ದೋಣಿ ಇದ್ದಾಗೇನೆ. ಹೆಚ್ಚು ಕಮ್ಮಿ ಹಾಗೆ ಇದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ ನಮ್ಮನೆಗೆ ಬರ್ಬೋದಿಲ್ಲ? ನಿಮ್ಮನೆಗೆ? ಓಕೆ. ಹೊಲ ಗದ್ದೆ ತೋಟ ತುಡಿಕೆ ಇಟ್ಕೊಂಡಿರೋ ನಿಮ್ಮಂಥ ಶ್ರೀಮಂತರಿಗೆ ಯಾಕಪ್ಪ ಈ ಟ್ರೈನಿಂಗ್, ಮಣ್ಣು ಮಸಿ ಎಲ್ಲ ಸುಖವಾಗಿ ಮದುವೆ ಮಾಡ್ಕೊಂಡು ಜಮ್ ಅಂತ ಇರೋದ್ ಬಿಟ್ಬಿಟ್ಟು. ತಂದೆ ಸಂಪಾದನೆ ಮಾಡಿರೋ ಸಂಪತ್ತಿದೆ ಅಂತ ಜ್ಞಾನ ಸಂಪಾದನೆ ಮಾಡದೇ ಇರೋಕ್ಕಾಗತ್ತೆಯೇ? ಏನಪ್ಪ, ನಿಮ್ಮಂತವ್ರು ಬೇಗ ಬೇಗ ಲಗ್ನವಾಗಿ ಆನಂದವಾಗಿ ಸಂಸಾರ ಮಾಡ್ಕೊಂಡಿರೋದನ್ನ ನೋಡ್ಬೇಕು ಅನ್ನೋದೇ ನಮ್ಮಂತ ಹಿರಿಯರ ಆಸೆ. ಅಯ್ಯೋ ಬೇಡಿ ಬೇಡಿ ಬೇಡಿ, ಜಾಸ್ತಿ ಆಗ್ಬಿಟ್ಟು ನನಗೆ, ಖಂಡಿತ ಬೇಡಿ. ಅಯ್ಯೋ ತಗೊಳ್ಳಿಪ್ಪ, ಸಂಕೋಚ ಪಟ್ಕೊಳ್ಬೇಡಿ, ಇದು ನಿಮ್ಮನೇನೆ, ತಗೊಳ್ಳಿ ಪರವಾಗಿಲ್ಲ. ಈ ತಗೊಳ್ಳಿ ತಗೊಳ್ಳಿ ತುಂಬಾನೇ ಇದೆಯಲ್ಲ. ಅಯ್ಯೋ ಹಾಕಸ್ಕೊಳ್ಳಿಪ್ಪ, ಅದೇನ್ ಬಿಂಕ ಆಡ್ತಿರೋ. Thank you.
ಏನಪ್ಪ ಕಷ್ಟ ಇಷ್ಟೊತ್ತು ಮಾಡಿಬಿಟ್ಟೆ? ನಾವು ಊಟ ಮಾಡದೆ ನಿನಗೋಸ್ಕರ ಕಾಯ್ಕೊಂಡಿದ್ದೀವಿ. ಬೇಕಾದಷ್ಟೇ ಊಟ ಮಾಡ. ಸರಿ ಶೇಷ, ನಮ್ಗೆ ಯಾಕೋ ಊಟ ಬೇಡ ಅನ್ಸ್ತಾ ಇದೆ. ನೀವು ಹೋಗಿ ಮಾಡಿ. ಮಾಡ್ತಿ ಬಸ್ ಪಾತಿ ಕರ್ಕೊಂಡ್ಬಂದು ಬಸ್ ಸಿಗ್ಲಿಲ್ಲ ಅಂತ ನಾನು ಕೂತಿದ್ದ ಆಟೋ ರಿಕ್ಷಾದಲ್ಲೇ ಕೂರಿಸಿ ಟಾಟ ಮಾಡಿ ಕಳ್ಸಿದ್ಲು, ಟಾಟ ಮಾಡಿ ಕಳ್ಸಿದ್ಲು. ಹಾಗಾದ್ರೆ ಇವತ್ತು ಮರಬು ಕಾಮದಲ್ಲಿತ್ತು, ಇನ್ಮೇಲೆ ಪುರುಷ ಅಂದಾಗೆ ಮಾಗೆ ಬಿಡು. ಈ ತರಕಾರಿ ಎಲ್ಲ ಎಲ್ಲಿಂದ ತಂದ್ರಿ? ನಿಮ್ ಸ್ನೇಹಿತರು ಬಹಳ ದೊಡ್ಡ ಮನುಷ್ಯರು ಅಂತ ಹೇಳ್ಕೊಳ್ತಾ ಇದ್ರಲ್ಲ, ಹೇಳಿದ್ರೆ ವಿಷಯನ ಈಚೆಗೆ ಅವ್ರು ಎಷ್ಟೊತ್ತಾದ್ರೂ ಮನೇನೆ ಸೇರಿದೆ. ಎಲ್ಲಿ ಹೋಗ್ತಾ ಇದ್ರು ಗೊತ್ತಾ? ಅವ್ರ ಕಾಲೇಜ್ ಮಾಡಿ ಕನಕ ಮನೆಗೆ. ಕನಕ ಯಾರೇ ಕನಕ? ಓಹೋ, ಕಾಲೇಜಲ್ಲಿ ಗಂಡು ಗಿರಿಯಾಗಿ ಆಡ್ತಾಳೆ ಅಂತ ಆಗಾಗ್ಗೆ ಕೃಷ್ಣ ಹೇಳ್ತಿದ್ದಲ್ಲ, ಆಟಾಡ್ತಾಳೆ. ಓ, ಅವಳೇ ಕಂಡ್ರೆ ಚಿಚಿ, ಅವ್ರು ಇಷ್ಟೊಂದು ಕೇಳ ಮನಸ್ಸು ಅಂತ ನಾನು ನೆನೆಸ್ಕೊಂಡಿರ್ಲಿಲ್ಲಪ್ಪ. ಏನ್ ಮಾತಾಡ್ತಿದ್ದೀರಾದ? ನನ್ನ ಕೃಷ್ಣನ ಬಗ್ಗೆ ಅಷ್ಟು ಹಗುರವ ಮಾತಾಡ್ತೀಯ ನೀನು? ಚಿಕ್ಕಂದಿನ ಅವ್ರ ಸ್ವಭಾವ ಚೆನ್ನಾಗಿ ಬರ್ತಾನೆ, ಅವನೆಂತ ದೊಡ್ಡ ಮನುಷ್ಯನ ನಿನಗೆ ಗೊತ್ತು? ಸರಿ ಸರಿ, ಒಂದಕ್ಕೆ ನಿಮಗೆ ಬರ್ತಾಗುತ್ತೆ. ಏನು ಗೊತ್ತಾಗ, ಯಾವಾಗ ನೀವು ಒಳ್ಳೆಯವರು ಅಂತ ತಿಳ್ಕೊಳ್ತೀರಾ? ಸಾಕು. ಕವಿತೆಯ ಹಾಡುವುದು ಮುಳ್ಳು ಹೂವಾರಳುವುದು, ನೀ ಜೊತೆಗಿರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂಗುವುದು. ಕಲ್ಲು ಕವಿತೆಯ ಹಾಡುವುದು ಮುಳ್ಳು ಹೂವಾಗರಳುವುದು, ನೀ ಜೊತೆಗಿರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂದು. ಯಾವ ಚತುರನು ಯಾವ ಚೆಲುವನು ಧರೆಗೆ ನಿನ್ನ ತಂದವನು, ಯಾವ ಚತುರನು ಯಾವ ಚೆಲುವನು ಧರೆಗೆ ನಿನ್ನ ತಂದವನು, ಕಲೆಯ ಅರಸನು ಕಾವ್ಯರಸಿಕನು, ಕಲೆಯ ಅರಸನು ಕಾವ್ಯರಸಿಕನು, ನನಗೆ ಕಾಣಿಕೆ ನೀಡಿದನು, ನನಗೆ ಕಾಣಿಕೆ ನೀಡಿದನು. ಕಲ್ಲು ಕವಿತೆಯ ಹಾಡುವುದು ಮುಳ್ಳು ಹೂವಾಗರಳುವುದು, ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ, ಸ್ವಾತಿ ಮಳೆಯ ಕೋಟಿ ಹನಿಗೆ ಎಲ್ಲೋ ಒಂದೇ ಮುತ್ತಾಗಿ, ಭಾಗ್ಯಶಾಲಿಗೆ ದೊರೆಯುವ ರೀತಿ, ಭಾಗ್ಯಶಾಲಿಗೆ ದೊರೆಯುವ ರೀತಿ, ನೀನು ಬಂದೇ ನನಗಾಗಿ,
ನೀನು ಬಂದೆ ನನಗಾಗಿ ಕಲ್ಲು ಕವಿದು ಮುಳ್ಳು ಹೂವಾಗರಳುವುದು ನೀ ಜೊತೆಗಿರಲು ನಗು ನಗುತ್ತಿರಲು ಹರುಷದಿ ಹೃದಯ ತೂಗುವುದು ಕಲ್ಲು ಕವಿತೆಯ ಹಾಡುವುದು ಮುಳ್ಳು ಹೂವಾಗರಳುವುದು ಕನಕ ನೀವಿಲ್ಲಿ? ಮಧ್ಯಾಹ್ನ ಹೇಗೋ ಕ್ಲಾಸ್ ಇಲ್ಲ, ನಿಮ್ಮನ್ನ ಮನೆ ಕರ್ಕೊಂಡು ಹೋಗೋಣ ಅಂತ ನಿಂತ್ಕೊಂಡೆ. ಬನ್ನಿ ಹಾಗೆ ಹೋಗೋಣ. ತಗೊಳ್ಳಿಪ್ಪ, ನಿಮ್ಗೆ ಇಷ್ಟ ಅಂತ ಅವಳೇ ತಯಾರು ಮಾಡಿದ್ದಾಳೆ. ಇವಳಿಗೆ ಜೀವನದಲ್ಲಿ ಇಲ್ಲಿವರೆಗೂ ಯಾವ್ದ್ರ ಬಗ್ಗೆ ಉತ್ಸಾಹವೇ ಇರ್ಲಿಲ್ಲ. ನಿಮ್ಮ ಸ್ನೇಹ ಆದ್ಮೇಲೆ ಅವಳಿಗೆ ಇಲ್ಲೂ ಇಲ್ದಿರೋ ಉತ್ಸಾಹ ಬಂದ್ಬಿಟ್ಟಿದೆ. ತಾನೇ ಸಡಗದಿಂದ ಬಂದು ಅಡಿಗೆ ಮಾಡೋದೇನು, ಹಾಡೋದೇನು, ಕುಣಿಯೋದೇನು? ಇಲ್ಲ ಅಮ್ಮ, ಕ್ಷಮಿಸಿ, ಖಂಡಿತ ನನಗೆ ಸೇರಲ್ಲ. ಹಾಗಂದ್ರೆ ಹೇಗೆ? ನಮ್ ಕನಕಿ ನಿಮಗಾಗಿ ಎಷ್ಟು ಪ್ರೀತಿಯಿಂದ ಮಾಡಿದ್ದಾಳೆ. ತಗೊಳ್ಳಿಪ್ಪ, ಮಗು ಮನ್ಸ್ ನೋಯಿಸ್ಬೇಡಿ. ಹತ್ರ ಕುತ್ಕೊಂಡು ತಿನ್ಸೆ ಅವರಿಗೆ ಸಾವೇ ತಗೊಂಡು ತಿನ್ನೋದಿಕ್ಕೆ ಬೇಜಾರಿರು. ದಯವಿಟ್ಟು ನಾನು ಬರುವಂತ ಮಾಡ್ಬೇಡಿ. ನನಗೆ ಸೇರೋಲ್ಲ, ಸೇರೋಲ್ಲ, ಸೇರೋಲ್ಲ. ಯಾಕ್ರಿ ಇತ್ತೀಚೆಗೆ ನಿಮ್ಮ ನಟನೆ ಒಂಥರ ಆಗ್ತಿದೆಯಲ್ಲ, ಮೊದಲು ಉತ್ಸಾಹವೇ ಇಲ್ಲ. ಚಿಚೆ ಹಾಗೇನಿಲ್ಲ. ಹೇಗೇನಾದ್ರೂ ಆಗ್ಬೇಡ.
ಜೀವನವೇ ಒಂದು ಉಯ್ಯಾಲೆ, ಇಡೀ ಸ್ತ್ರೀ ವರ್ಗವೇ ಒಂದು ಉಯ್ಯಾಲೆ, ನಾನೇ ಉಯ್ಯಾಲೆ. ನನ್ನ ಮನಸ್ಸು ಅತ್ತ ಇತ್ತ ಎರಡು ದಂಡೆ, ಉಯ್ಯಾಲೆಯ ತೂಗಾಟದ ಎರಡು ದಂಡೆ. ಒಂದು ದಂಡೆಯಲ್ಲಿ ವೈವಾಹಿಕ ಜೀವನದ ಮಡಿವಂತಿಕೆ, ಗೌರವ, ಸನ್ಮಾನಿತ ಪ್ರತಿಷ್ಠೆ, ಇನ್ನೊಂದರಲ್ಲಿ ವಿವಾಹದ ಹೊರಗೆ ಕಣ್ಣು ಮಿಟುಕಿಸುವ ಆಕರ್ಷಣೆ, ಪ್ರೇಮ. ಒಂದರಲ್ಲಿ ವೈವಾಹಿಕ ಪ್ರೇಮದ ಆದರ್ಶ ಜೋಡಿ ರಾಮ ಸೀತೆ, ಇನ್ನೊಂದರಲ್ಲಿ ಅವಿವಾಹಿತ ಅನುರಾಗದ ಅಮರ ಸಂಕೇತ ರಾಧಾ ಕೃಷ್ಣ. ಒಂದು ಪರಂಪರೆಯೊಡನೆ ಹೊಂದಾಣಿಕೆ, ಇನ್ನೊಂದು ಪರಂಪರೆಯ ವಿರುದ್ಧ ಇದ್ದ ದಂಗೆ. ನನ್ನದು ನೆಲೆಯಿಲ್ಲದ ಮನಸ್ಸು, ನೆಲೆಯಿಲ್ಲದ ಬದುಕು. ಇಂದು ಗಂಡು ಹೆಣ್ಣನ್ನು ಹಿಡಿದು ನಿಲ್ಲಿಸಿರುವುದು ಪರಸ್ಪರ ಅನುರಾಗವಲ್ಲ, ನೈಸರ್ಗಿಕವಾಗಿ ಹೆಣ್ಣು ಬಯಸುವ ಸುಭದ್ರತೆ, ಸುಭದ್ರತೆ, ಸುಭದ್ರತೆ. ನೀನು ಹೇಳೋ ಹಾಗೆ ಹಿಂದಿನ ಕಾಲದಲ್ಲಿ ಮದುವೆಯನ್ನು ಸಂಸ್ಥೆ ಅಗತ್ಯ ಆಯ್ತು, ಈಗ ಯಾಕೆ ಬೇಕೆ? ಸಿದ್ದರೆ ಊಟ ಬೇಕು, ಹೆಂಡತಿ ಅಗತ್ಯನೇ ಬೇಡ. ಹೋಗಿದೆ ಬಟ್ಟೆ ಹೋಗಿ ಇಸ್ತ್ರಿ ಮಾಡೋಕ್ ಲಾಂಡ್ರಿ ಇದೆ, ಕಾಯಿಲೆ ಬಂತು ಶುಶ್ರೂಷೆ ಮಾಡ್ಕೊಳ್ಳೋದಕ್ಕೆ ಆಸ್ಪತ್ರೆ ರೆಡಿಯಾಗಿದೆ. ಒಟ್ಟಿನಲ್ಲಿ ಈ ಮದುವೆಯಿಂದ ಹಿಂದೆ ಏನೇನು ಅಗತ್ಯ ಇತ್ತೋ ಈಗ ಒಂದೊಂದಕ್ಕೂ ಒಂದೊಂದು ಪ್ರತಿ ಸಂಸ್ಥೆ ಈಗಿದೆ. ಯಾರು ಕೇಳ್ತಾರೆ ಈಗ? ಅಲ್ಲ, ರೂಮಿ ತುಂಬಾ ಸ್ವಾಮಿ ವಿವೇಕಾನಂದರು ಭಗವಾನ್ ರಾಮಕೃಷ್ಣ ಪರಮಹಂಸರ ಫೋಟೋನ ಜೋಡಿಸಿದೆಯಲ್ಲ, ಏನ್ ಸಮಾಚಾರ? ಅಲ್ಲ, ಇದ್ದಕ್ಕಿದ್ದಾಗೆ ನಮ್ಮನ್ನ ಬಿಟ್ಬಿಟ್ಟು ಸನ್ಯಾಸಿ ಆಗ್ಬಿಡ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ಯೇನು? ಎಲ್ಲಿದೆ ಹೇಳಿದ್ರೆ ನನಗೆ ಒಂದು ಸಿನಿಮಾ ಕಂಪನಿ ಕೆಲಸ ಸಿಕ್ಕಿಬಿಟ್ಟಿದೆ.
ನಾನೇ ಟ್ರಾನ್ಸ್ಪೋರ್ಟ್ ಇನ್ಚಾರ್ಜ್. ಓಹೋ, ನಮ್ಮ ಕಂಪನಿಗೆ ಒಂದು ವ್ಯಾನ್ ಸೇರಿ ಬಂದಿದೆ, ಅದನ್ನ ಟ್ರಯಲ್ ನೋಡಕ್ ನನಗೆ ಹೇಳಿದ್ದಾರೆ. ಈ ಅವಕಾಶ ಉಪಯೋಗಿಸ್ಕೊಂಡು ಕನ್ನಂಬಾಡಿ ಒಂದು ಟ್ರಿಪ್ ಹಾಕೋದು ಯೋಚನೆ ಮಾಡ್ತಾ ಇದ್ದೀನಿ. ಒಳ್ಳೆ ಅವಕಾಶ, ನನಗೆ ಗೊತ್ತು ಇಂಥ ಅವಕಾಶಗಳನ್ನ ನೀವು ಕಳ್ಕೊಳ್ಳಲ್ಲ ಅಂತ. ಅದಿರ್ಲಿ ಮೇಸ್ತ್ರೆ, ಈಗ ನಾವು ಹೇಗೂ ಬರ್ತಿದ್ದೀವಿ, ನೀವುಗಳು ನಮ್ಮ ಜೊತೆಗೆ ಬಂದ್ಬಿಟ್ರೆ ನನಗೆ ಪರಮಾನಂದವಾಗುತ್ತೆ. ಏನಿಲ್ಲ, ನಾಳೆ ಮಧ್ಯಾಹ್ನ ಇಲ್ಲಿಂದ ನಾವೆಲ್ಲ ಹೊರಟು ಬಿಡೋದು. ಶನಿವಾರ ಭಾನುವಾರ ಇಲ್ಲ, ಹಾಗೆ ಮೈಸೂರಿನಲ್ಲಿ ಇದ್ಬಿಡು. ನಾವೆಲ್ಲ ಯಾಕಪ್ಪ ಬೃಂದಾವನ ಅಲ್ವೇ, ರಾಧಾಕೃಷ್ಣರು ಆಟ ಆಡ್ಬೇಕಂತೆ. Thank you.
ಪವಿತ್ರವಾದ ಸ್ನೇಹವನ್ನು ಅಣಕಿಸುವಂತಾಯಿತು. ಅಯ್ಯಯ್ಯೋ, ನನ್ನ ಮಿತ್ರನು ಬೆನ್ನೆ ಕನಕ. ಅದೇ ಹುಡುಗಿ ಏನು ಬರೆದಿರಬಹುದು? ಒಡದು ಓದೇ ಬಿಡೋಣ. ಏನ್ರಿ ಇಲ್ಲೇ ಕೂತ್ಕೊಂಡು ಕಾಗದ ಓಡಕ್ ಶುರು ಮಾಡಿಬಿಟ್ರಿ? ಏನಂತ ಇದ್ರಷ್ಟು? ಇದು ಇದು ನಿಮ್ಮ ಕೃಷ್ಣ ಅವ್ರ ಕಾಗದ. ಕೃಷ್ಣ ಅವ್ರ ಕಾಗದ ನೀವ್ಯಾ ಕೊಡಿದ್ರಿ? ಒಡಿಬಾರ್ದಾಗಿತ್ತು ವಿಷಯ ಅಂತದ್ದು. ಏನು ವಿಷಯ? ನಾವು ತಿಳ್ಕೊಂಡಿದ್ದೇ ಒಂದು, ಈಗ ಆಗಿರೋದೇ ಒಂದು.
ನಿಮ್ಮ ಕೃಷ್ಣ ವೈಯಾರಿ ಕನಕ ಇವರಿಬ್ಬರ ಸಂಬಂಧದಲ್ಲಿ ನಾನು ಅಪಾರ್ಥ ಕಲ್ಪಿಸ್ಕೊಂಡಿದ್ದೆ. ಆದ್ರೆ ನಿಮ್ಮ ಕೃಷ್ಣ ತುಂಬಾ ಬುದ್ಧಿವಂತ, ಕೈಗೆ ಸಿಕ್ಕಿ ಬೀಳುವಂತವನೇ ಅಲ್ಲ, ಸುಲಭ ತಪ್ಪಿಸ್ಕೊಂಡ್ ಬಿಡ್ತಾನೆ. ಮಹಾಯೋಗ್ಯ. ಯಾರ್ಯಾರ ಮಾತು ಕೇಳ್ಕೊಂಡು ನಮ್ಮ ಕೃಷ್ಣನ ತಪ್ಪು ತಿಳ್ಕೊಂಡಿದ್ದೆಲ್ಲ ನನಗೆ ಗೊತ್ತಿತ್ತು. ನಮ್ಮ ಕೃಷ್ಣ ದೊಡ್ಡ ಮನುಷ್ಯ ಅಂತ. ಏನ್ ಹೇಳ್ತಾ ಇದ್ದೀರಾ ನೀವು? ನನಗೇನು ಅರ್ಥವೇ ಆಗ್ಲಿಲ್ಲ. ಇದನ್ನು ಓದ್ತು ಎಲ್ಲ ಗೊತ್ತಾಗುತ್ತೆ. ಮಿಸ್ಟರ್ ಕೃಷ್ಣ, ನಾನು ನಿಮ್ಮ ರೂಪಿಗೆ ಗುಣಕ್ಕೆ ಮೋಹಿತಳಾದ ವೃತ್ತಿ. ಆದರೆ ನೀವು ಮಾತ್ರ ಗೋಮಟನ ಹಾಗೆ ಯಾವ ಭಾವವನ್ನು ಪ್ರದರ್ಶಿಸಿದರೆ ನಿಮ್ಮ ಹೃದಯವನ್ನು ಅತಿ ಜಾಗೃತತೆಯಿಂದ ಗೋಪ್ಯವಾಗಿಟ್ಟಿದ್ದೆ. ನನ್ನ ತಾಯಿ ಪ್ರತಿದಿನವೂ ಈ ಸಂಬಂಧದಿಂದ ಯಾವ ಸುಖ, ಇದನ್ನು ಬಿಟ್ಟು ಬಿಡು ಎಂದು ಆಕ್ಷೇಪಿಸುತ್ತಲೇ ಬಂದಿದ್ದಾರೆ. ನನಗೂ ಈ ವಿಚಾರದಲ್ಲಿ ತಳಮಳ ಆರಂಭವಾಗಿದೆ. ನಿಮ್ಮ ನಡೆನುಡಿಯನ್ನು ಗಮನಿಸಿದರೆ ನಿಮಗೆ ನನ್ನಲ್ಲಿ ಪ್ರೀತಿ ಇಲ್ಲ, ಬೇರೆ ಯಾರೋ ಹೆಂಗಸಿನಲ್ಲಿ ಅನುರಕ್ತರಾಗಿದ್ದೀರಿ ಎಂದು ನನಗನ್ನಿಸುತ್ತದೆ. ನಿಮ್ಮ ಕಪಟ ನಾಟಕ ಎಲ್ಲಿಗೆ ಸಾಕು? ದಯವಿಟ್ಟು ಇನ್ನು ಮುಂದೆ ನಮ್ಮ ಮನೆಗೆ ಬರಬೇಡಿ ಕನಕ. ಈಗಲಾದ್ರೂ ನಂಬಿಕೆ ಬಂತ ಆ ಹುಡುಗಿ ಕನಕ? ಅವನ ಸ್ನೇಹ ನಾ ಪ್ರೇಮ ಅಂತ ತಿಳ್ಕೊಂಡು ಏನೇನೋ ಕಾಗದ ಬರೆದಿದೆ. ನಿಂದಿದೆ ನೋಡು, ಸುತ್ತ ಹುಚ್ಚು ಕಲ್ಪನೆ. ನಮ್ಮ ಕೃಷ್ಣ ಎಂದಿಗೂ ಅಂತವನ್ನ ತಿಳ್ಕೊ. ಕಾಫಿ ತಗೊಂಡ್ಬಿಡ್ತೀನಿ. ಬೇಡ ಬೇಡ, ಲಿಟರ್ ಇನ್ನೊಂದು ಹೋಗ್ಬಿಟ್ಟು ಬರ್ತೀನಿ, ಬರೋ ಸುತ್ತಾಗುತ್ತೆ. ಬರಲ್ಲ ಬದಲು ದೋಣಿಯ
ಬೇಗ ನಡೀರೆ. ತಗೊಳ್ಳಿರಣ್ಣಮ್ಮ ಕಾರ್ ಕಡ್ಲಕಾಯಿನ. ಮಕ್ಕಳು ದೋಣಿಲಿ ಹೋಗ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಬರ್ತೀರಾ? ನಾನ್ ಬರಲ್ಲಮ್ಮ, ನೀವು ಹೋಗ್ಬಿಟ್ಟು ಬನ್ನಿ. ಹೌದು, ಹಾಗೆ ಮಾಡಿದರೆ ಗೊತ್ತಿರುವ ಸೆರೆಮನೆಯಿಂದ ಗೊತ್ತಿಲ್ಲದೆ ಇರುವ ಸೆರೆಮನೆಗೆ ಪ್ರವೇಶ ಮಾಡಿದ ಹಾಗಾಗುವುದಿಲ್ಲವೇ? ಅಲ್ಲದೆ ಸಂಸಾರ ಅನ್ನೋದು ಇಷ್ಟ ಬಂದಾಗ ಕಳಚಿಡುವ, ಬೇಕಾದಾಗ ಕೈಗೆ ತೊಡುವ ಅಂತದ ಬಳಿಯಲ್ಲ. ಕ್ಷಣದಲ್ಲಾದರೂ ಸ್ಫೋಟಗೊಳ್ಳಬಹುದಾದ ಸಿಡಿಮತ್ತಿನ ಮೇಲೆ ಸಿಡಿಮತ್ತು. ಹೌದು, ಇದರಿಂದ ಪಾರಾಗುವ ಬಗ್ಗೆ ಹೇಗೆ? ಶರಣರು ಹೇಳೋ ಹಾಗೆ ನಮ್ಮ ಮನಸ್ಸು ಒಂದು ಮರಗಟ, ಇದು ಯಾವ ಘಳಿಗೆಯಲ್ಲಾದರೂ ಅಡ್ಡಹಾದಿ ಹಿಡಿಯಬಹುದು. ಆದ್ರಿಂದ ಅದೇ ಸರಿಯಾದ ಕ್ರಮ. ಹೇಗಿದ್ರು ಶೇಷು ತನ್ನ ಸ್ನೇಹಿತನ ಸಂಗಡ ಮಾತಾಡ್ತಾ ಹೊರಗಡೆ ಹೋಗಿದ್ದಾರೆ. ರಾಧಮ್ಮ ಸಹ ಇನ್ಸ್ಪೆಕ್ಷನ್ ಬಂದ್ಲೆ ಹೊರಗೆ ಇದ್ದಾರೆ. ಇವರಿಬ್ರು ಬರೋದ್ರೊಳಗಾಗಿ ನಾನಿಲ್ಲಿಂದ ಹೊರಟು ಬಿಡಬೇಕು. ನಾನೀಗ ಅಪಾತ್ರನಾಗಿದ್ದೇನೆ, ಕ್ಷಮಿಸು. ನನ್ನ ಅತ್ತಿಗೆ ರಾಧಾದೇವಿಯ ಮೇಲೆ ನನ್ನ ದೃಷ್ಟಿ ಹರಿಯಿತು. ಅವಳ ಚಿತ್ತವೂ ಸಹ ನನ್ನತ್ತ ಸರಿಯತೊಡಗಿತು. ಆದರೆ ತಪ್ಪು ಅವಳದಲ್ಲ ಶೇಷ. ಆಕೆಯ ಬಯಕೆಗೆಲ್ಲ ಕೇಂದ್ರವಾಗಿದ್ದ ಪ್ರಭ ಅಗಲಿದ ಬಳಿಕ ಅದು ಬೇರೆ ದಿಕ್ಕಿನಲ್ಲಿ ಹರಿಯಲಾರಂಭಿಸಿತು. ನನ್ನ ಶೇಷ ನನ್ನ ಮತ್ತು ರಾಧೆ ಅಂತರಂಗ ಅಲಗಾಡಿದ ವಿಚಾರ ನನ್ನ ಶೇಷರಿಗೆ ತಿಳಿಯಲೇ ಕೂಡದು.
ನನ್ನೊಲಿವಿನ ಶೇಷು ನಮ್ಮ ಊರಿನಿಂದ ರಾಮಯ್ಯ ಎನ್ನುವರು ಬಂದಿದ್ದರು. ಅವನಿಗೆ ಖಾಯಿಲೆ ಎಂದು ಹೇಳಿ ಹೋದರು. ಸೀತಾಪತಿಯವರು ನಾವು ಬಂದ ವ್ಯಾನನ್ನು ಮೈಸೂರಿಗೆ ಕಳುಹಿಸಿರುವುದರಿಂದ 12:30 ರೈಲಿಗೆ ಹೊರಟು ಬಿಡುವುದೆಂದು ತೀರ್ಮಾನ ಮಾಡಬೇಕಾಯಿತು. ನಾನು ನಿನಗೆ ತಿಳಿಸದೆ ತಟ್ಟನೆ ಹೋಗಬೇಕಾಗಿ ಬಂದ ಪ್ರಮೇಯಕ್ಕಾಗಿ ವಿಷಾದಿಸುತ್ತೇನೆ. ಇತಿ ನಿನ್ನವನೇ ಆದ ಕೃಷ್ಣ. ನಮ್ ಕೃಷ್ಣ ಎಂತ ಕೆಲಸ ಮಾಡಿದವರು? ಅವರ ಊರಿನ ಖಾಯಿಲೆ ಅಂತ ಹೇಳಿ ಸುದ್ದಿ ಬಂತಂತೆ. ಹೇಳಿದ ಕೇಳಿದ ರೈಲ್ ಹೊರಟುಬಿಟ್ಟಿದ್ದಾನೆ. ನಿನಗೆ ತಿಳಿಸಿಲ್ಲ ಎಂಥ ಅನ್ಯಾಯ ಮಾಡಿಬಿಟ್ಟ? ರೈಲು ಹೊರಡಕ್ಕೆ ಗೊತ್ತಾ ಇದೆ. ಸ್ಟೇಷನ್ಗೆ ಹೋಗಿ ಹಿಂದೆ ಕರ್ಕೊಂಡ್ಬಂದ್ಬಿಟ್ಟೆ. ನೀನು ಬಂದ ಕೃಷ್ಣನ ನಾನು ಬಿಟ್ಟಿರೋದು ನನಗೆ ಎಷ್ಟು ಹಿಂಸೆ ಆಗ್ತಿದೆಯೋ ಅವಳಿಗೂ ಅಷ್ಟೇ ಹಿಂಸೆ ಆಗ್ತದೆ. ಸ್ವಲ್ಪ ನಿಧಾನವಾಗಿ ಹೆಜ್ಜೆ ಹಾಕು. ಕಳ್ತಾ ಇದೆ ಸುಮ್ನರು ಸುಮ್ನರು ಜೀವನದಲ್ಲಿ ಹೀಗೆ ಒಂದೊಂದಾಗಿ ಕಳ್ಕೊತಾ ಹೋಗೋದ್ರೆ ನಾವು ಕಲಿಯಬೇಕು. ಪ್ರಭಾ ನಮ್ಮನ್ನಾಗಲಿ ಹೋದ್ಲು, ಈಗ ಕೃಷ್ಣ ನಮ್ಮನ್ನು ಬಿಟ್ಟು ಹೋದ. ನಾಳೆ ನಾವುಗಳು ತಾನೇ ಶಾಶ್ವತವೇ. ಕಾಲನೇ ಎಲ್ಲಾನು ಬರ್ಸತ್ತೆ ಬಾಬಾ. ಈಗಿನ ಸ್ಥಿತಿಲಿ ನೀನು ಆಯಾಸ ಮಾಡ್ಕೋಬಾರ್ದು ಬಾಬಾ.